press the bell button now. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ನಾವು ಈಗ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ MIDG ಇಯಾನ್ ಅವರ ಆನ್ಲೈನ್ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಆನ್ಲೈನ್ ಟ್ರೈನಿಂಗ್ ಬಂದು ಪರ್ಸನಲ್ ಕೇರ್ ಅಥವಾ ಬಾಡಿ ಕೇರ್, ಸ್ಕಿನ್ ಬಗ್ಗೆ ನಾವು ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದೇವೆ. ಆಲ್ರೆಡಿ ನಾವು ಪ್ರೀವಿಯಸ್ ಟ್ರೈನಿಂಗ್ ಅಲ್ಲಿ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲದನ್ನು ಕವರ್ ಮಾಡಿದ್ದೇವೆ. ನಾನು ಡಾಕ್ಟರ್ ಮಾನಸಾ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಇವತ್ತು ನಾವು ಯಾವ ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದೇವೆ, ಏನೇನಿದೆ ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋದು ಅಂತ ನಾವು ನೋಡೋಣ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರೈನಿಂಗ್ ಬಂದು MIDG ಇಯಾನ್ ಅವರ ಪರ್ಸನಲ್ ಕೇರ್ ಪ್ರಾಡಕ್ಟು ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂತ ನಾನು ಹೇಳಿದೆ. ಇವತ್ತು ನಾವು ಮೂರು ಪ್ರಾಡಕ್ಟ್ಗಳ ಬಗ್ಗೆ ನೋಡೋಣ. ಏನೇನಿದೆ ಆ ಪ್ರಾಡಕ್ಟ್ ಅಲ್ಲಿ, ಏನಾದ್ರದ್ ಬೆನಿಫಿಟ್ಸ್, ಯಾರ್ಯಾರು ಅದನ್ನ ಯೂಸ್ ಮಾಡ್ಬೇಕು ಅಂತ ನಾವು ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ನೀವು ಯಾರ್ಯಾರು ಇನ್ನು ನಮ್ಮ ಆನ್ಲೈನ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಯೂಟ್ಯೂಬ್ ಅಲ್ಲಿ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಪೇಜ್ ಅನ್ನ ನೀವು ಲೈಕ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಅದರಿಂದ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಯಾವುದೇ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ನಾವು ಅದನ್ನ ಲೈವ್ ಮಾಡ್ತಾ ಇದೀವಿ ಅಥವಾ ಅದ್ರ ಬಗ್ಗೆ ನಾವು ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ನಾವು ಹಾಕ್ತಾ ಇದೀವಿ ಆ ವಿಡಿಯೋ ಅಂತ ಹೇಳಿದ್ರೆ ನೀವು ಆ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿದೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಯಾರ್ಯಾರು ಅದನ್ನ ಮಾಡಿಲ್ಲ ಅದನ್ನ ಖಂಡಿತವಾಗ್ಲೂ ಮಾಡಿ. ಸ್ನೇಹಿತರೆ, ಬಹಳಷ್ಟು ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ನಾನು ದಿನ ಹೇಳ್ಕೊಂಡು ಬರ್ತಾ ಇದ್ದೀನಿ. ಬಟ್ ಆ ಪ್ರಾಡಕ್ಟ್ಗಳ ಬಗ್ಗೆ ನಮ್ಗೆ ಯಾವುದೇ ತರದ ಒಂದು ಜ್ಞಾನವನ್ನಾಗ್ಲಿ, ಯಾವುದೇ ಒಂದು ನಾಲೆಡ್ಜ್, ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಆಗ್ಲಿ ಯಾರು ನಮ್ಗೆ ಕೊಡೋದಿಲ್ಲ, ಹೌದಲ್ವಾ? ಸೊ ಈ ವಿಷಯದಲ್ಲಿ ನಾವು ಲಕ್ಕಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು ನಮ್ಗೆ ಇದೊಂದು ಆಪರ್ಚುನಿಟಿನ ತಂದ್ಕೊಟ್ಟಿದ್ದಾರೆ. ಅವರ ಪ್ರಾಡಕ್ಟ್ ಲಾಂಚ್ ಆಗಿರೋದ್ರ ಜೊತೆಗೆ ಮಾರ್ಕೆಟ್ ಅಲ್ಲಿ ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ, ನಾಲೆಡ್ಜ್ ಅನ್ನ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ನಮ್ಗೆ ಆ ಪ್ರಾಡಕ್ಟ್ಗಳ ಬಗ್ಗೆ ಜ್ಞಾನವನ್ನ ಕೊಡ್ತಿರೋದಿಕ್ಕೆ ನಾವು ಅದರಿಂದ ಅರ್ನಿಂಗ್ಸ್ ಅನ್ನ, ನಮ್ಮ ಸಂಪಾದನೆಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಾವು ಅವರ ಪ್ರಾಡಕ್ಟ್ಸ್ ಸೆಲ್ ಮಾಡ್ತಿರುವಾಗಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಶಿಪ್ ಮಾಡ್ತಿರುವಾಗಲಿ ನಮ್ಗೆ ಆ ಪ್ರಾಡಕ್ಟ್ಗಳ ಬಗ್ಗೆ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಇದ್ದು ಅದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ರದ್ದು, ಅದರದ್ದು ಬೆನಿಫಿಟ್ಸ್ ಆಗ್ಲಿ, ಅದರಲ್ಲಿ ಏನೇನು ಇನ್ಗ್ರೀಡಿಯಂಟ್ಸ್ ಇದೆ, ಅದು ಹೇಗೆ ಯೂಸ್ ಮಾಡ್ಬೇಕು, ಎಷ್ಟು ಡೋಸೇಜ್ ಅಲ್ಲಿ ತಗೋಬೇಕು ಅಂತ ಎಲ್ಲ ಕರೆಕ್ಟ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ದು ನಾವು ಅದನ್ನ ತಿಳ್ಕೊಂಡಿದ್ರೆ ಆ ಪ್ರಾಡಕ್ಟ್ ಗಳ ಬಗ್ಗೆ, ಅದ್ರ ಬಗ್ಗೆ ನಾವು ಬೇರೆಯವರಿಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೂ ನಮ್ಗೆ ಸುಲಭ ಆಗುತ್ತೆ, ಹೌದಲ್ವಾ? ಇದರಿಂದ ಏನಾಗುತ್ತೆ, ನಮ್ಮ ಸಂಪಾದನೆ ಜಾಸ್ತಿ ಆಗುವಂಥದ್ದು. ಸೊ ಇದು ಬೇರೆಯವರು ಯಾರೂ ಅವರ ಕಂಪನಿಯಲ್ಲಾಗ್ಲಿ ಅಥವಾ ಯಾವುದೇ ಒಂದು ಲಾಂಚ್ ಆಗಿರೋ ಅಂತ ಪ್ರಾಡಕ್ಟ್ಗಳಲ್ಲಾಗ್ಲಿ ಮಾರ್ಕೆಟ್ ಅಲ್ಲಿ ಯಾರು ನಮ್ಗೆ ಈ ತರ ಒಂದು ಇನ್ಫಾರ್ಮೇಶನ್ ಕೊಡೋ ತರ ಟ್ರೈನಿಂಗ್ಸ್ ಆಗ್ಲಿ ಯಾರು ಕಂಡಕ್ಟ್ ಮಾಡಲ್ಲ, ಹೌದಲ್ವಾ? ಸೊ ಈ ವಿಷಯದಲ್ಲಿ ನಾವು ಲಕ್ಕಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸ್ನೇಹಿತರೆ, ನಮ್ದು ಫೇಸ್ಬುಕ್ ಅಲ್ಲಿ ಪೇಜ್ ಇದೆ, ಯಾರ್ಯಾರು ಅದನ್ನ ಲೈಕ್ ಮಾಡಿಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ, ಅಲ್ಲೂ ಕೂಡ ನೀವು ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಆಗ್ಲಿ ಅಥವಾ ನಮ್ಮ ಕಂಪನಿ ಬಗ್ಗೆ ಆಗ್ಲಿ ಏನೇ ಒಂದು ಇನ್ಫಾರ್ಮೇಶನ್ ಬೇಕಂತ ಹೇಳಿದ್ರು ನೀವು ಫೇಸ್ಬುಕ್ ಇಂದ ಕೂಡ ಅದನ್ನ ತಿಳ್ಕೊಬಹುದು. ನಾವು ದಿನನಿತ್ಯ ಹೇಳ್ಕೊಂಡು ಬಂದ್ವಿ ನಮ್ಮ ಪ್ರಾಡಕ್ಟ್ ಅಲ್ಲಿ, ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಹೇಳಿರೋ ಅಂತ, ನೈಸರ್ಗಿಕವಾಗಿ ಹೇಳಿರೋ ಅಂತ, ಪುರಾತನ ಕಾಲದಿಂದಲೂ ಬಂದಿರುವಂತ ಒಂದು ಗಿಡಮೂಲಿಕೆಗಳನ್ನ ಉಪಯೋಗಿಸಿ ನಾವು ನಮ್ಮ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿರುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಇವಾಗ ಬಂದಿರುವಂತಹ ಗಿಡ ಸೈಂಟಿಫಿಕ್ ಟೆಕ್ನಾಲಜಿನ ಉಪಯೋಗಿಸಿ, ಪುರಾತನ ಕಾಲದಿಂದಲೂ ಹೇಳಿರುವಂತಹ ಆಯುರ್ವೇದದಲ್ಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ದಲೇ ಇರೋ ತರ ಇನ್ಗ್ರೀಡಿಯಂಟ್ ಆಗ್ಲಿ ಅಥವಾ ಯಾವುದು ಒಂದು ಗಿಡ ಮೂಲಿಕೆಗಳನ್ನ ಉಪಯೋಗಿಸ್ತಿದೀವಿ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಆಗ್ಲಿ, ಅದ್ರ ಬಗ್ಗೆ ನಮ್ಮ ಜ್ಞಾನವನ್ನ ನಾವು ಹೆಚ್ಚು ಮಾಡಿಕೊಂಡು ಅದನ್ನೆಲ್ಲ ಟೈಮ್ ಟೆಸ್ಟೆಡ್, ಆಲ್ರೆಡಿ ಬೇರೆಯವರ ಮೇಲೆ ಪ್ರಯೋಗ ಮಾಡಿ ಅದಕ್ಕೆಲ್ಲ ಪ್ರೂಫ್ ಇದ್ದು ಡಾಕ್ಯುಮೆಂಟೇಶನ್ ಆಗಿರೋ ಅಂತ ಇಂಗ್ರೀಡಿಯಂಟ್ಸ್, ಈ ತರ ಗಿಡ ಮೂಲಿಕೆಗಳು ಇಂಗ್ರೀಡಿಯಂಟ್ಸ್ ನ ಉಪಯೋಗಿಸಿ ಆಯುರ್ವೇದದಲ್ಲಿ ಹೇಳಿರೋ ಅಂತದನ್ನ
ಈಗಿನ ಲೈಫ್ ಸ್ಟೈಲ್ ಅನುಸಾರವಾಗಿ ಯಾವ ತರದ್ದು ಪ್ರಾಬ್ಲಮ್ಸ್ ಬರ್ತಾ ಇದೆ, ಪೊಲ್ಯೂಷನ್ ರಿಲೇಟೆಡ್ ಇರ್ಬೋದು ಅಥವಾ ಹೆಲ್ತ್ ರಿಲೇಟೆಡ್ ಇರ್ಬೋದು ಅಥವಾ ನಮ್ಮ ಸ್ಕಿನ್ ಕೇರಿಗೆ ಇರ್ಬೋದು, ಯಾವ ತರ ನಮ್ಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅದನ್ನ ನಾವು ಸ್ಟಡಿ ಮಾಡಿ ಈಗ ಹೇಳಿರೋ ಅಂತ ಸೈಂಟಿಫಿಕ್ ಟೆಕ್ನಾಲಜಿಗಳನ್ನ ಬಳಸಿ, ಬೇರೆ ಬೇರೆ ತರದ ಟೆಕ್ನಾಲಜಿ ಬಂದಿದೆ ಅಲ್ವಾ. ಪುರಾತನ ಕಾಲದಲ್ಲಿ ಬರೀ ಕಷಾಯನೇ ಕೊಡ್ತಾ ಇದ್ರು, ಬಟ್ ಈಗ ಹಾಗಿಲ್ಲ. ಈಗ ಟ್ಯಾಬ್ಲೆಟ್ ಫಾರ್ಮ್ ಬರುತ್ತೆ, ಕ್ಯಾಪ್ಸ್ಯೂಲ್ಸ್ ಫಾರ್ಮ್ ಬರುತ್ತೆ, ಆಮೇಲೆ ಲಿಕ್ವಿಡ್ ಫಾರ್ಮ್ ಬರುತ್ತೆ, ಸಿರಪ್ ಫಾರ್ಮ್ ಬರುತ್ತೆ ಇನ್ ಕೇಸ್ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದ್ರೆ. ಸೊ ಹೇಗೆ ಸೈಂಟಿಫಿಕ್ ಟೆಕ್ನಾಲಜಿ ಆಗಿದೆ, ಹೇಗೆ ಡೆವಲಪ್ ಆಗಿದೆ, ಸೊ ಈಗಿನ ಸೈಂಟಿಫಿಕ್ ಟೆಕ್ನಾಲಜಿಗಳನ್ನ ಬಳಸಿ ಪ್ರಿಪೇರ್ ಆಗಿರೋ ಅಂಥದ್ದೇ ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್. ಸೊ ಏನಿದೆ ಈ ಎಲಿಮೆಂಟ್ಸ್ ವೆಲ್ನೆಸ್ ಅಲ್ಲಿ, ಹೆಲ್ತ್ ಕೇರ್ ರೇಂಜ್ ಎಲ್ಲ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಇವಾಗ ನಾವೇನಿದ್ರು ಪರ್ಸನಲ್ ಕೇರ್, ಬಾಡಿ ಕೇರ್, ಸ್ಕಿನ್ ಕೇರಿಗೆ ಏನೇನ್ ಪ್ರಾಡಕ್ಟ್ ಇದೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಪರ್ಸನಲ್ ಕೇರ್ ರೇಂಜ್ ಅಲ್ಲಿ ಬಹಳಷ್ಟು ಪ್ರಾಡಕ್ಟ್ ಅವೈಲೇಬಲ್ ಇದೆ. ಅದನ್ನ ನಾವು 3-4 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೇವೆ. ಒಂದು ಹೇರ್ ರಿಲೇಟೆಡ್ ಆಗಿರ್ಬೋದು, ಒಂದು ಓರಲ್ ಅಥವಾ ಡೆಂಟಲ್ ರಿಲೇಟೆಡ್ ಆಗಿರ್ಬೋದು, ಇನ್ನೊಂದು ಪರ್ಸನಲ್ ಕೇರ್ ರಿಲೇಟೆಡ್ ಆಗಿರ್ಬೋದು, ಇನ್ನೊಂದು ಸ್ಕಿನ್ ರಿಲೇಟೆಡ್ ಆಗಿರ್ಬೋದು. ಸ್ಕಿನ್ ನಲ್ಲಿ ಮತ್ತೆ ಬಾಡಿನಲ್ಲಿ ಡಿವೈಡ್ ಮಾಡಿದ್ರೆ ಒಂದು ಬರೀ ಫೇಸಿಗೆ ಯೂಸ್ ಮಾಡುವಂಥದ್ದು, ಕೆಲವೊಂದು ಬಾಡಿಗೆ ಅಂದ್ರೆ ನಿಮ್ಮ ತಲೆಯಿಂದ ಕೆಳಗಡೆ ಭಾಗ ಬಾಡಿಗೆ ಏನ್ ಬರುತ್ತೆ ಅದರಲ್ಲಿ ಉಪಯೋಗಿಸೋ ಅಂತ ಪ್ರಾಡಕ್ಟ್ಸ್ ಬಹಳಷ್ಟು ಹೀಗೆ ಬೇರೆ ಬೇರೆ ಕ್ಯಾಟಗರೀಸ್ ಆಗಿ ಡಿವೈಡ್ ಆಗಿರುವಂತ. ನಾವು ಈ ಪ್ರಾಡಕ್ಟ್ಸ್ ಏನೇನಿದೆ ನಮ್ಮ ಪರ್ಸನಲ್ ಕೇರ್ ಪ್ರಾಡಕ್ಟ್ ಅದನ್ನ ತಿಳ್ಕೊಳ್ಳೋ ಮುಂಚೆ ಈ ಪ್ರಾಡಕ್ಟ್ ಗಳ ಹಿಂದೆ ಯಾರಿದ್ದಾರೆ ಅಂತ ನೋಡೋಣ. ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್ ನಂಬರ್ 1 ಬ್ರ್ಯಾಂಡ್ ಆಗಿ ರೆಕಗ್ನೈಸ್ ಆಗಿದೆ, ಇದು ಎಲ್ಲರಿಗೂ ಗೊತ್ತಿರುವಂತದ್ದೇ ವಿಷಯ. ಬಟ್ ಇದರ ಸೈಂಟಿಫಿಕ್ ಅಡ್ವೈಸರ್ ಯಾರು ಅಂತ ಹೇಳಿದ್ರೆ, ಹೋಮ್ ಮತ್ತೆ ಪರ್ಸನಲ್ ಕೇರ್ಗೆ ಸೈಂಟಿಫಿಕ್ ಅಡ್ವೈಸರ್ ಬಂದು ಡಾಕ್ಟರ್ ಕೆಸಿ ಗೌಂಡನ್ ಸರ್. ಸೊ ಇವರ ಎಕ್ಸ್ಪೀರಿಯನ್ಸ್, ಇವರ ಜ್ಞಾನ, ಇವರ ನಾಲೆಡ್ಜ್, ಹಾರ್ಡ್ ವರ್ಕ್ ಇಂದ ಬಂದಿರುವಂತದ್ದೇ ನಮ್ಮ ಪರ್ಸನಲ್ ಮತ್ತೆ ಹೋಮ್ ಕೇರ್ ಪ್ರಾಡಕ್ಟ್ಸ್. ಸ್ನೇಹಿತರೆ, ಇವರು ಬಹಳ ದೊಡ್ಡ ದೊಡ್ಡ ಕಂಪನಿಗಳಾದ ಹಿಂದೂಸ್ತಾನ್ ಲಿವರ್, ಡಾಬರ್, ಬಲ್ಸಾರ ಇಂಥದ್ರದ್ದೆಲ್ಲ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿರುವಂಥದ್ದು, ದೊಡ್ಡ ದೊಡ್ಡ ಪೋಸ್ಟ್ ಗಳಲ್ಲಿ ಇವರು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಕೆಲಸ ಮಾಡಿರುವಂಥದ್ದು. ಇವರು ಇವರ PhD ಅನ್ನು ಕೂಡ ನಿರ್ವಹಿಸಿದ್ದಾರೆ. PhD ಅನ್ನು ಇವರು ಮುಗಿಸಿರುವಂಥದ್ದು. IIT ಮುಂಬೈಯಲ್ಲಿ ಇವರು ಇವರ PhD ಅನ್ನ ಮುಗಿಸಿರುವಂಥದ್ದು. ಬಹಳಷ್ಟು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದೆ. ಸುಮಾರು 45 ವರ್ಷಗಳ ಕಾಲ ಇವರಿಗೆ ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಗಳಲ್ಲಿ. ಮತ್ತೆ ಇವರು ಬಹಳಷ್ಟು ಬೇರೆ ಬೇರೆ ಸೈಂಟಿಫಿಕ್ ಕಮಿಟಿಗೆ ಎಕ್ಸ್ಪರ್ಟ್ ಆಗಿ ಕೂಡ, ಮೆಂಬರ್ ಆಗಿ ಕೂಡ ಇವರು ಅವರ ಕೆಲಸವನ್ನ ನಿರ್ವಹಿಸ್ತಿರೋದು. ಸೊ ಇವರ ಶ್ರಮದಿಂದ, ಇವರ ಹಾರ್ಡ್ ವರ್ಕ್ ಇಂದ, ಇವರ ಎಕ್ಸ್ಪೀರಿಯನ್ಸ್ ಇಂದ ನಮಗೆ ಬಂದಿರುವಂಥದ್ದು ಹೋಮ್ ಮತ್ತೆ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್. ಎಲ್ಲರಿಗೂ ಗೊತ್ತು, ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್ 2019 ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಅಂತ ರೆಕಗ್ನೈಸ್ ಆಗಿರೋದು. ಸೊ ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಬಹಳಷ್ಟು ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ಬಹಳಷ್ಟು ಕಾಂಪಿಟೇಷನ್ ಇದೆ ಎಲ್ಲಾ ಫೀಲ್ಡ್ ಅಲ್ಲೂ. ನೀವು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಆದ್ರೂ ತಗೊಳ್ಳಿ, ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ತಗೊಳ್ಳಿ, ಇಲ್ಲ ಎಜುಕೇಶನ್ ಅಲ್ಲಿ ತಗೊಳ್ಳಿ, ಯಾವುದೇ ಒಂದು ಪ್ರೊಫೆಷನಲ್ಲಿ ಫೀಲ್ಡ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಎಲ್ಲಾ ಫೀಲ್ಡ್ ಅಲ್ಲೂ ಒಂದು ಕಾಂಪಿಟೇಷನ್ ಅನ್ನೋದು ಇದೆ, ಹೌದಲ್ವಾ? ನಾನ್ ಮುಂದ್ ಬರ್ಬೇಕು, ನೀನ್ ಮುಂದ್ ಬರ್ಬೇಕು ಅನ್ನೋದು ಎಲ್ಲಾರ್ಗು ಇದೆ. ಸೊ ಅಂತ ಸಿಚುವೇಶನ್ ಇವಾಗ ಇರೋದ್ರಲ್ಲಿ ನಾವು ಈ ಮಾರ್ಕೆಟ್ ಅಲ್ಲಿ ಇರುವಂತ ಒಂದು 4-5 ವರ್ಷದಲ್ಲೇ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಅಂತ ಪುರಸ್ಕಾರವನ್ನ ತಗೊಂಡಿದ್ದೀವಿ. ಸೊ ಬಹಳಷ್ಟು ವರ್ಷಗಳಿಂದ ಏನೆಲ್ಲ ಪ್ರಾಡಕ್ಟ್ ಅವೈಲೇಬಲ್ ಇದ್ರು ಅವರಿಗೆ ಈ ಒಂದು ಇದು ಅವಾರ್ಡ್ ಆಗ್ಲಿ, ಈ ತರ ಒಂದು ಪುರಸ್ಕಾರ ಆಗ್ಲಿ ಸಿಗತಿಲ್ಲ, ಹೌದಲ್ವಾ? ಸೊ ಈ ವಿಷಯಕ್ಕೆ ನಾವು ಲಕ್ಕಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮುಂಚೆ ಇದು ಇವಾಗ ನಾವು ಪರ್ಸನಲ್ ಕೇರು, ಬಾಡಿ ಕೇರ್ ಬಗ್ಗೆ ತಿಳ್ಕೊತಾ ಇದ್ದೀವಿ, ನಾವು ಹೆಲ್ತ್ ಕೇರ್ ರೇಂಜ್ ಮುಗಿಸಿದೀವಿ ಅಂತ ನಾನು ಹೇಳಿದೆ, ಹೌದಲ್ವಾ? ಸೊ ಏನು ಅದಕ್ಕಿಂತ ಮುಂಚೆ ನಾವು ಏನ್ ತಿಳ್ಕೋಬೇಕು ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಂಕ್ಷನ್ ಇದೆ ಮನೆಯಲ್ಲೇ, ಯಾವುದೋ ಒಂದು ಫಂಕ್ಷನ್ ಇದೆ, ಇಲ್ಲಾಂದ್ರೆ ನಾವು ನಮ್ಮ ರಿಲೇಟಿವ್ದು ಯಾವುದೋ ಒಂದು ಫಂಕ್ಷನ್ ಇದೆ, ಮದ್ವೆ ಇದೆ, ಇಲ್ಲ ಏನೋ ಒಂದು ನಾಮಕರಣ ಇದೆ ಅಂತ ಅನ್ಕೊಳ್ಳಿ. ಅವಾಗ ನಾವು ಹೇಗೆ ರೆಡಿ ಆಗ್ತೀವಿ,
ನಾವು ಎಷ್ಟು ಚೆನ್ನಾಗಿ ಏನೆಲ್ಲ ಬೇಕು, ಹೊಸ ಬಟ್ಟೆ ಹಾಕೋಬೇಕು, ನೋಡೋರು ನಮ್ಮನ್ನ ಚೆನ್ನಾಗಿದ್ದೀರಾ ಅಂತ ಹೇಳ್ಬೇಕು, ಅದೊಂಥರ ಫೀಲಿಂಗೇ ಬೇರೆ ಇರುತ್ತೆ, ಹೌದಲ್ವಾ? ಈ ಲಾಕ್ಡೌನ್ ಇರೋದ್ರಿಂದ, COVID-19 ಇರೋದ್ರಿಂದ ಇವಾಗ ನಮ್ಗೆ ಅವಕಾಶ ಇಲ್ಲ, ಬಟ್ ಇದು ಪ್ಯಾಂಡಮಿಕ್ ಸಿಚುವೇಶನ್ ಇರೋಕ್ಕಿಂತ ಮುಂಚೆ ನಾವು ಹೇಗಿದ್ವಿ, ಯಾವುದೇ ಒಂದು ಫಂಕ್ಷನ್ ಆಗ್ಲಿ, ಏನೇ ಒಂದು ಮದ್ವೆ ಆಗ್ಲಿ, ಅವಾಗ ನಾವು ಹೇಗೆ ರೆಡಿ ಆಗ್ತಾ ಇದ್ವಿ, ಅಥವಾ ನಾವು ಎಷ್ಟು ಗುಡ್ ಫೀಲ್ ಮಾಡ್ತಾ ಇದ್ವಿ, ಹೌದಲ್ವಾ? ನಮ್ಗೆ ಖುಷಿ ಆಗ್ತಿತ್ತು ಆ ಮಿರರ್ ಮುಂದೆ ನಿಂತ್ಕೊಳ್ಳೋದಂತೆ, ಸಿಂಗಾರ ಮಾಡ್ಕೊಳ್ಳೋದಂತೆ, ಇದೆಲ್ಲ ಬಹಳಷ್ಟು ನಡೀತಾ ಇರುತ್ತೆ, ಈಗ್ಲೂ ನಡೀತಾನೆ ಇರುತ್ತೆ, ಹೌದಲ್ವಾ? ಯಾಕೆ ಹಂಗ್ ಮಾಡ್ಕೊಂಡಾಗ ನಮ್ಗೆ ಒಂಥರ ಚೆನ್ನಾಗಿರೋ ಫೀಲಿಂಗ್ ಬರುವಂತದ್ದು, ಸಂತಸ ಆಗುವಂತದ್ದು, ಜನಗಳು ನಮ್ಮನ್ನ ನೋಡಿದಾಗ ಒಂದು ಒಳ್ಳೆ ಇಂಪ್ರೆಷನ್ ತಗೋಬೇಕು ಅನ್ನೋದಿರುತ್ತೆ, ಹೌದಲ್ವಾ? ನಮ್ಮನ್ನ ನೋಡಿ ಏನಪ್ಪಾ ಇವ್ರು ಫಂಕ್ಷನ್ಗೆ ಹಿಂಗ್ ಬಂದಿದ್ದಾರೆ ಅಂತ ಅನ್ನಿಸ್ಕೊಳ್ಳಿಕ್ಕೆ, ಚೀಕಾರ ಹಾಕ್ಸ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಹಂಗಾಗಿ ಯಾವುದೇ ಒಂದು ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ಅಥವಾ ನಮ್ಮ ಲುಕ್ ಮೇಲೆ ಆಗ್ಲಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಇದು ನಮ್ಮ ಹೊರಗಿನ ಲುಕ್ ಬಗ್ಗೆ ಆಗ್ಲಿ ಅಥವಾ ನಮ್ಮ ನಮ್ಮ ಹೇಗೆ ನಾವು ಕಾಣ್ಬೇಕು ಪರ್ಫಾರ್ಮೆನ್ಸ್ ಮೇಲೆ ನಾವು ಮಾತಾಡ್ತಾ ಇದೀವಿ. ಇಷ್ಟು ದಿನ ನಾವು ನಮ್ಮ ಪ್ರಾಡಕ್ಟ್ ಗಳನ್ನ ಕವರ್ ಮಾಡಿದ್ವಿ, ನಾವು ಒಳಗಡೆಯಿಂದನೂ ಚೆನ್ನಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೋಬೇಕು ಅಂತ ನಾವು ಇಷ್ಟು ದಿನ ಓದಿದ್ವಿ. ನಾವು ಒಳಗಡೆಯಿಂದನೂ ಆರೋಗ್ಯಕರವಾಗಿರ್ಬೇಕು, ಬಟ್ ನಾವು ಹೊರಗಡೆಯಿಂದನೂ ನಮ್ಮ ಲುಕ್ ಆಗ್ಲಿ, ನಮ್ಮ ಇದು ಏನು ಹೇಗೆ ಕಾಣ್ತಿದೀವಿ ನಾವು, ಅದನ್ನು ಚೆನ್ನಾಗಿರ್ಬೇಕು, ಹೌದಲ್ವಾ? ನಮ್ ಅಪಿಯರೆನ್ಸ್ ನಾವು ಜನಗಳ್ 4 ಜನ ನೋಡಿದಾಗ ಏನ್ ಅನ್ಕೋತಾರೆ, ಚೆನ್ನಾಗ್ ಅನ್ಸ್ಬೇಕು ಅವ್ರ ಮುಂದೆ, ನಾವ್ ಚೆನ್ನಾಗ್ ಕಾಣ್ಬೇಕು ಅನ್ನೋ ಫೀಲಿಂಗ್ ಎಲ್ರಿಗೂ ಇರುತ್ತೆ, ಹೌದಲ್ವಾ? ಸೊ ನಮ್ಮ ಅಪಿಯರೆನ್ಸ್ ವೈಸ್ ನಾವು ಚೆನ್ನಾಗಿ ಕಾಣ್ಬೇಕು. ಸೊ ಹಾಗಾಗಿ ಇವಾಗ ನಾವು ನಮ್ಮ ಪರ್ಸನಲ್ ಕೇರ್ ರೇಂಜ್ ಅಲ್ಲಿ ಏನೇನ್ ಪ್ರಾಡಕ್ಟ್ಸ್ ಇದೆ ಅಂತ ನೋಡೋಣ. ಎಲ್ಲಾರ್ಗೂ ಗೊತ್ತು, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೇವೆ. ಯಾವುದೇ ಒಂದು ಮನುಷ್ಯನ ನಾವು ಏನ್ ನೋಡ್ತೇವೆ ಅಥವಾ ನಾವು ಫಸ್ಟ್ ಟೈಮ್ ಅವ್ರನ್ನ ಹೇಗೆ ಮೀಟ್ ಮಾಡ್ತೇವೆ, ಅವ್ರು ನಮ್ ಬಗ್ಗೆ ಏನ್ ತಿಳ್ಕೊತಾರೋ ಅದೇ ನಮ್ಮ ಫಸ್ಟ್ ಇಂಪ್ರೆಷನ್ ಆಗುತ್ತೆ. ನೀವ್ ಇನ್ನೊಂದ್ ಚಾನ್ಸ್ ಕೊಟ್ರುನು ಅದು ಅವರಿಗೆ ನಮ್ಮ ಇಂಪ್ರೆಷನ್ ಹೇಗಾಗುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಇದ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಾನು FMCG ಅಂದ್ರೆ ಏನು ಅಂತ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. FMCG ಅಂತ ಹೇಳಿದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಅಂದ್ರೆ ಕನ್ಸ್ಯೂಮರ್ ಗೂಡ್ಸ್ ಬಹಳ ಬೇಗವಾಗಿ ನಮ್ಮ ಅಲ್ಲಿ ಮೂವ್ ಆಗ್ತಿರೋಂಥದ್ದಕ್ಕೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳ್ತಾರೆ. ಸೊ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ, ನಮ್ಮ ಭಾರತದಲ್ಲಿ ನೋಡಿದ್ರೆ ಇದು 4ನೇ ಅತಿ ದೊಡ್ಡ ಸೆಕ್ಟರ್ ಅಂತ ಆಗುತ್ತೆ. FMCG ಮಾರ್ಕೆಟ್ ಏನಿದೆ ಅದು ಭಾರತದಲ್ಲಿ 4ನೇ ಅತಿ ದೊಡ್ಡ ಸೆಕ್ಟರ್ ನಮ್ಮ ಇಂಡಿಯನ್ ಎಕಾನಮಿ ಬಿಲ್ಡಪ್ ಮಾಡ್ಲಿಕ್ಕೆ. ಅದ್ರಲ್ಲೂ ಈಗ ಏನ್ ನಾನು 4th largest ಸೆಕ್ಟರ್ ಆಗುತ್ತೆ ಅಂತ ಹೇಳಿದೆ, ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಹೌಸ್ ಹೋಲ್ಡ್ ಮತ್ತೆ ಪರ್ಸನಲ್ ಕೇರ್. ಹೌಸ್ ಹೋಲ್ಡ್ ಅಂತ ಹೇಳಿದ್ರೆ ಇವಾಗ ನಾವು ದಿನನಿತ್ಯ ನಮ್ಮ ಮನೆಯಲ್ಲಿ ಉಪಯೋಗಿಸುವಂತ ಡಿಟರ್ಜೆಂಟ್ಸ್ ಆಗಿರ್ಬೋದು, ಫ್ಲೋರ್ ಕ್ಲೀನಿಂಗಿಗೆ ಅಥವಾ ಡಿಶ್ಗೆ ಅಥವಾ ಕ್ಲಾತ್ ವಾಷಿಂಗಿಗೆ ಏನ್ ಡಿಟರ್ಜೆಂಟ್ಸ್ ಅಥವಾ ಪೌಡರ್ಸ್ ಯೂಸ್ ಮಾಡ್ತೇವೆ, ನಮ್ಮ ಪರ್ಸನಲ್ ಕೇರ್ ಅಲ್ಲಿ ಪರ್ಸನಲ್ ಕೇರ್ ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಓರಲ್ಲು ನಮ್ಮ ಹಲ್ ಬಗ್ಗೆ ಆಗ್ಲಿ, ನಮ್ಮ ಕೂದಲು ಬಗ್ಗೆ ಆಗ್ಲಿ, ಅಥವಾ ನಮ್ಮ ತ್ವಚಾ ಮೇಲೆ ಚರ್ಮದ ಮೇಲೆ ಬಾಡಿನಾದ್ರೂ ಆಗಿರ್ಬೋದು ಅಥವಾ ಮುಖದ ಮೇಲಾದ್ರೂ ಆಗಿರ್ಬೋದು, ಈ ಏನೇನು ಪ್ರಾಡಕ್ಟ್ಸ್ ಇದೆ ಅದು ಒಂದು 50% ಅಷ್ಟು ಓವರ್ಆಲ್ ಮಾರ್ಕೆಟ್ ಅಲ್ಲಿ ಅದು ಎಕಾನಮಿಗೆ ಕೌಂಟ್ ಆಗುವಂಥದ್ದು. ಅದ್ರಲ್ಲೂ ಇಂಡಿಯಾದಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ 3.4 lakh crores, ಎಷ್ಟು ದೊಡ್ಡ ನಂಬರ್ ಅಲ್ವಾ ಇದು, 3.4 lakh crores ಅನ್ನೋದು ಇಂಡಿಯಾದಲ್ಲಿ FMCG ಇಂಡಸ್ಟ್ರಿಲಿ ಬಹಳ ವ್ಯಾಲ್ಯೂ ಇರುವಂಥದ್ದು. ಈ 3.4 lakh crores ಏನ್ ಹೇಳ್ತಾ ಇದ್ದೀನಿ ನಾನು, ಅದರಲ್ಲಿ ಆಲ್ಮೋಸ್ಟ್ 45% ಅಷ್ಟು ಬರೋ ಅಂಥದ್ದು ಎಕಾನಮಿ ಬರೋ ಅಂಥದ್ದು ರೂರಲ್ ಏರಿಯಾಸ್ ಇಂದ ಅಂತ ಹೇಳ್ತಾರೆ. ರೂರಲ್ ಏರಿಯಾಸ್ ಅಂದ್ರೆ ಯಾವುದು, ಹಳ್ಳಿಗಳಲ್ಲಿ ಅಥವಾ ವಿಲೇಜ್ ಏರಿಯಾದಲ್ಲಿ, ಯಾವುದು ಅರ್ಬನ್ ಸಿಟಿ ಲೈಫಿಗೆ ಸೇರೋದಿಲ್ಲ ಅದನ್ನೆಲ್ಲ ನಾವು ರೂರಲ್ ಏರಿಯಾಸ್ ಅಂತ ಹೇಳ್ತೇವೆ, ಹೌದಲ್ವಾ? ಸೊ ಅಲ್ಲಿಂದನೂ ಅಥವಾ ನಮ್ಗೆ ಅಲ್ಲಿಂದನೂ ಬಿಸ್ನೆಸ್ ಸಿಗುವಂಥದ್ದು ಆಲ್ಮೋಸ್ಟ್ 45% ಆಫ್ ದ ಸೇಲ್ಸ್ ಆಗುವಂಥದ್ದು ರೂರಲ್ ಮಾರ್ಕೆಟ್ ಅಲ್ಲಿ. ಯಾರ್ ತಾನೇ ಇವಾಗ ಹಳ್ಳಿಗಳಲ್ಲಿ ಸ್ನಾನ ಮಾಡಲ್ಲ ಅಥವಾ ಅವರ ಪರ್ಸನಲ್ ಕೇರ್ ಬಗ್ಗೆ ಯಾರು ಕೇರ್ ಮಾಡಲ್ಲ ಅಥವಾ ಅವರು ಮನೆ ಚೆನ್ನಾಗಿ ಇಟ್ಕೊಳ್ಳಲ್ಲ ಅಂತ ಹೇಳ್ತಾರೆ, ಅವರು ಕೂಡ ನಮ್ ತರಾನೇ ಎಲ್ಲಾ ತರದ ಐಟಮ್ಸ್ ಅನ್ನು ಯೂಸ್ ಮಾಡ್ತಾರೆ, ಹೌದಲ್ವಾ? ಸೊ ಹಾಗಾಗಿ ರೂರಲ್ ಏರಿಯಾದಿಂದನೂ ನಮ್ಗೆ ಇದು ಒಂದು ಬಹಳಷ್ಟು ದೊಡ್ಡ ಮಾರ್ಕೆಟ್ ಅವೈಲೇಬಲ್ ಇದೆ. ಈ FMCG ಮಾರ್ಕೆಟ್ ಅಲ್ಲಿ ಏನು ಇಂಡಸ್ಟ್ರಿ ಇದೆ,
ಅದನ್ನ ನಾವು ಮೂರು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೇವೆ. ಒಂದು ಏನಂತ ಹೇಳಿದ್ರೆ ಫುಡ್ ಕ್ಯಾಟಗರಿ ಅಂತ ಹೇಳ್ತೇವೆ, ಅಂದ್ರೆ ನಮ್ಮ ಆಹಾರದ ಏನೇನು ಐಟಮ್ಸ್ ಬರುತ್ತೆ, ಪ್ರಾಡಕ್ಟ್ಸ್ ಬರುತ್ತೆ, ಅದು ಫುಡ್ ಐಟಮ್ಸ್ ಅಥವಾ ಫುಡ್ ಕ್ಯಾಟಗರಿಗೆ ಹೋಗುತ್ತೆ. ಇನ್ನೊಂದು ಹೆಲ್ತ್ ಕೇರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನ ನಾವು ಇನ್ನೊಂದು ಸೆಕ್ಟರ್ ಆಗಿ ಡಿವೈಡ್ ಮಾಡ್ತೇವೆ ಕ್ಯಾಟಗರಿಯಾಗಿ. ಮೂರನೇ ಕ್ಯಾಟಗರಿ ಬಂದು ಹೋಮ್ ಮತ್ತೆ ಪರ್ಸನಲ್ ಕೇರ್. ನಾವೇನು ಮಾತಾಡ್ತಾ ಇದೀವಿ ಇವಾಗ ಹೋಮ್ ಮತ್ತೆ ಪರ್ಸನಲ್ ಕೇರ್, ಇದು ಇನ್ನೊಂದು ಕ್ಯಾಟಗರಿಯಾಗಿ ಆ ಎಫ್ ಎಂ ಸಿ ಜಿ ಮಾರ್ಕೆಟ್ ಅಲ್ಲಿ ಡಿವೈಡ್ ಮಾಡ್ತೇವೆ. ಸೊ ಈ ಹೋಮ್ ಮತ್ತೆ ಪರ್ಸನಲ್ ಕೇರ್ ಇಂದಾನೆ ಆಲ್ಮೋಸ್ಟ್ 50% ಆಫ್ ದ ಓವರ್ಆಲ್ ಮಾರ್ಕೆಟ್ ಕೌಂಟ್ ಆಗುವಂಥದ್ದು ಇಂಡಿಯನ್ ಎಕಾನಮಿ. ಸೊ ಯಾರಿಗ ತಾನೇ ಬೆಳೆಯಕ್ ಇಷ್ಟ ಇಲ್ಲ? ಸೊ ಹಾಗಾಗಿ ಏನ್ ಮಾಡ್ಬೇಕು ನೀವು ಬೆಳಿಬೇಕಂದ್ರೆ, ಏನೇನ್ ಪ್ರಾಡಕ್ಟ್ಸ್ ಇದೆ ಈ ಹೋಮ್ ಮತ್ತೆ ಪರ್ಸನಲ್ ಕೇರ್ ಅಲ್ಲಿ ಅಂತ ಹೇಳಿದ್ರೆ, ಈ ಪರ್ಸನಲ್ ಕೇರ್ ಅಲ್ಲಿ ನಾವು ಸ್ಕಿನ್, ಹೇರ್ ಓರಲ್ ಆಗಿ ಡಿವೈಡ್ ಮಾಡ್ತೇವೆ, ಬಾಡಿ ಕೇರ್ ಆಗಿ ಡಿವೈಡ್ ಮಾಡ್ತೇವೆ. ಸ್ಕಿನ್ ಅಲ್ಲಿ ಆಲ್ಮೋಸ್ಟ್ ಒಂದು 11,500 crores ಅಷ್ಟು ಮಾರ್ಕೆಟ್ ಅವೈಲೇಬಲ್ ಇರುವಂತದ್ದು ಮಾರ್ಕೆಟ್ ಅಲ್ಲಿ, ಎಫ್ ಎಂ ಸಿ ಜಿ ಮಾರ್ಕೆಟ್ ಅಲ್ಲಿ. ಹೇರ್ ಕೇರ್ ಬಂದು ಅವರ ಕೂದಲು ಬಗ್ಗೆ ಆಗ್ಲಿ ಅಥವಾ ಅವರ ಹೇರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಬಂದು ಆಲ್ಮೋಸ್ಟ್ 23,000 crores ಅಷ್ಟು ಮಾರ್ಕೆಟ್ ವ್ಯಾಲ್ಯೂ ಇರುವಂತದ್ದು. ಓರಲ್ ಕೇರ್ ಅಥವಾ ಡೆಂಟಲ್ ಕೇರ್, ನಮ್ಮ ಬಾಯಲ್ಲಿ ಆರೋಗ್ಯಕರವಾಗಿಟ್ಕೊಳ್ಳಿಕ್ಕೆ ಅಥವಾ ಸ್ವಚ್ಛವಾಗಿಟ್ಕೊಳ್ಳಿಕ್ಕೆ ಇರುವಂತ ಪ್ರಾಡಕ್ಟ್ಸ್ ಬಂದು 14,000 crores ಅಷ್ಟು ಮಾರ್ಕೆಟ್ ವ್ಯಾಲ್ಯೂ ಇರುವಂತದ್ದು. ಸೊ ಕಾಸ್ಮೆಟಿಕ್ಸ್ ಯಾರು ತಾನೇ ಯೂಸ್ ಮಾಡಲ್ಲ, ಪರ್ಫ್ಯೂಮ್ಸು, ಡಿಯೋಡ್ರೆಂಟ್ಸು, ಬೇರೆ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಟಾಯ್ಲೆಟರೀಸ್, ಸೋಪ್ಸ್, ಈ ತರದೆಲ್ಲ ಎಲ್ಲರೂ ಯೂಸ್ ಮಾಡ್ತೇವೆ. ಹಳ್ಳಿಗಳಲ್ಲೂ ಯೂಸ್ ಮಾಡ್ತಾರೆ, ಮತ್ತೆ ನಾವು ಸಿಟಿಲೂ ಯೂಸ್ ಮಾಡ್ತೇವೆ. ಸೊ ಇದರಿಂದ ಎಲ್ಲ ಬರೋ ಅಂಥದ್ದು, ಈ ಹೋಮ್ ಕೇರ್, ಕಾಸ್ಮೆಟಿಕ್ಸ್, ಪರ್ಸನಲ್ ಕೇರ್ ಇಂದ ಬರೋ ಅಂಥದ್ದು 50% ಶೇರ್. ನಾ ಆಗ್ಲೇ ಹೇಳಿದೆ, ಬಟ್ಟೆ ಕ್ಲೀನಿಂಗ್, ಡಿಟರ್ಜೆಂಟ್ಸ್ ಆಗ್ಲಿ ಅಥವಾ ಟಾಯ್ಲೆಟ್ ಕ್ಲೀನರ್ಸ್ ಆಗ್ಲಿ, ನಾವು ಪಾತ್ರೆ ತೊಳಿಯಕ್ಕೆ ಯೂಸ್ ಮಾಡೋ ಅಂತ ಯಾವುದೇ ಪ್ರಾಡಕ್ಟ್ ಆಗ್ಲಿ, ಇದರಿಂದ ಬರೋ ಅಂಥದ್ದೆಲ್ಲ ಹೋಮ್ ಕೇರ್. ಸೊ ಏನೇನು ಯೂಸ್ ಮಾಡ್ತೇವೆ ನಾವು ಪ್ರಾಡಕ್ಟ್ಸ್ ಈ ಪರ್ಸನಲ್ ಕೇರ್ ಅಲ್ಲಿ ಅಂತ ಹೇಳಿದ್ರೆ, ಸ್ಕಿನ್ ಕೇರ್ ಅಲ್ಲಿ ಬಂದ್ರೆ ನಾವು ಒಂದು ಕ್ರೀಮ್ಸ್ ನ ಯೂಸ್ ಮಾಡ್ತೇವೆ, ಇಲ್ಲಾಂದ್ರೆ ಸನ್ ಇಂದ ಪ್ರೊಟೆಕ್ಷನ್ ತಗೊಳ್ಳಿಕ್ಕೆ ಸನ್ಸ್ಕ್ರೀನ್ ಲೋಷನ್ಸ್ ನ ಯೂಸ್ ಮಾಡ್ತೇವೆ. ಆಂಟಿ ಏಜಿಂಗ್ ಅಂತ ಬಹಳಷ್ಟು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಫೇಸ್ ವಾಶ್ ನ ಯೂಸ್ ಮಾಡ್ತೇವೆ, ಆಮೇಲೆ ಐ ಕೇರ್ ಪ್ರಾಡಕ್ಟ್ಸ್ ನ ಬಹಳಷ್ಟು ಯೂಸ್ ಮಾಡ್ತೇವೆ, ಡಾರ್ಕ್ ಸರ್ಕಲ್ಸ್ ರಿಮೂವ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಪಿಗ್ಮೆಂಟೇಷನ್ ಕಡಿಮೆ ಮಾಡ್ಲಿಕ್ಕೆ ಆಗ್ಲಿ, ಈ ತರ ಬೇರೆ ಬೇರೆ ಕ್ರೀಮ್ಸ್ ಪ್ರಾಡಕ್ಟ್ಸ್ ಸ್ಕಿನ್ ಕೇರಿಗೆ ಅವೈಲೇಬಲ್ ಇರುವಂತದ್ದು. ನಮ್ಮ ಕೂದಲನ್ನ ನೋಡ್ಕೋಬೇಕು, ನಮ್ಮ ಹೇರ್ ಕೇರ್ ಅಲ್ಲಿ ಏನೇನ್ ಪ್ರಾಡಕ್ಟ್ಸ್ ಬರುತ್ತೆ ಅಂತ ಹೇಳಿದ್ರೆ, ನಾವು ದಿನನಿತ್ಯ ಯೂಸ್ ಮಾಡೋದನ್ನೇ ಹೇಳ್ತಾ ಇದ್ದೇನೆ, ನಾನೇನು ಹೊರಗಡೆದು ಬಹಳ ದೊಡ್ಡ ವಿಷಯ ಅರ್ಥ ಆಗ್ದಲೇ ಇರುವಂತ ವಿಷಯಗಳನ್ನ ಯಾವ್ದು ಹೇಳ್ತಾ ಇಲ್ಲ, ಹೌದಲ್ವಾ? ನಾವು ನಮ್ಮ ಕೂದಲನ್ನ ಚೆನ್ನಾಗಿಟ್ಕೋಬೇಕು ಅಂತ ಹೇಳಿದ್ರೆ ಎಣ್ಣೆ ಹಾಕ್ತೇವೆ, ಶಾಂಪೂ ಯೂಸ್ ಮಾಡ್ತೇವೆ, ತಲೆ ತೊಳಿತೇವೆ, ಕಂಡೀಷನರ್ಸ್ ಯೂಸ್ ಮಾಡ್ತೇವೆ, ಮತ್ತೆ ಬೇರೆ ಬೇರೆ ಹೇರ್ ಸ್ಟೈಲಿಂಗ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡುವಂಥದ್ದು. ಓರಲ್ ಕೇರಿಗೆ ಏನ್ ಮಾಡ್ತೇವೆ, ನಾವು ದಿನನಿತ್ಯ ಎದ್ದ ತಕ್ಷಣ ಟೂತ್ ಪೇಸ್ಟ್ ಯೂಸ್ ಮಾಡ್ತೇವೆ, ಟೂತ್ ಬ್ರಷ್ ಯೂಸ್ ಮಾಡ್ತೇವೆ, ಕೆಲವೊಬ್ರು ಟೂತ್ ಪೌಡರ್ ನ ಯೂಸ್ ಮಾಡ್ತಾರೆ. ಈ ತರ ಓರಲ್ ಕೇರ್ ಆಗ್ಲಿ, ಸ್ಕಿನ್ ಕೇರ್ ಆಗ್ಲಿ, ಈ ತರ ಬೇರೆ ಬೇರೆ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುವಂತದ್ದು. ಎಂ ಐ ಲೈಫ್ ಸ್ಟೈಲ್ ಅಲ್ಲಿ ಬಹಳಷ್ಟು ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ ಅಂತ ನಾವು ಓದಿದ್ವಿ, ಹೌದಲ್ಲ? ಸೊ ಈ ಪರ್ಸನಲ್ ಮತ್ತೆ ಹೋಮ್ ಕೇರ್ ಅಲ್ಲಿ ಏನೇನ್ ಬರುತ್ತೆ, ಯಾವ್ಯಾವ ಬ್ರ್ಯಾಂಡ್ ಇದೆ ಅಂತ ಹೇಳಿದ್ರೆ, ಎಂ ಐ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಅಲ್ಲಿ ಎಲಿಮೆಂಟ್ಸ್ ವೆಲ್ನೆಸ್, ಆನ್ ಅಂಡ್ ಆನ್ ಮತ್ತೆ ನ್ಯೂ ಸ್ಟಾರ್, ಈ ಮೂರು ಬ್ರ್ಯಾಂಡ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಪರ್ಸನಲ್ ಕೇರ್ ಕ್ಯಾಟಗರಿ. ಏನು ನಾವು ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಬರ್ತಾ ಇದೆ ಅಥವಾ ನಮ್ಮಲ್ಲಿ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ, ಅದು ಈ ಮೂರು ಬ್ರ್ಯಾಂಡ್ ಅನ್ನ ರೆಪ್ರೆಸೆಂಟ್ ಮಾಡುವಂಥದ್ದು. ಇವತ್ತಿನ ನಮ್ಮ ಟ್ರೈನಿಂಗ್ ಬಂದು ಸ್ಕಿನ್ ಕೇರ್ ಮೇಲೆ, ಅಂದ್ರೆ ನಮ್ಮ ಚರ್ಮವನ್ನ ನಾವು ಹೇಗೆ ನೋಡ್ಕೋಬೇಕು, ನಮ್ಮ ಚರ್ಮದ ಸ್ವಚ್ಛತೆ ಅಥವಾ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೋಬೇಕು, ಗ್ಲೋಯಿಂಗ್ ಅಂತ ಹೇಳ್ತೇವೆ. ಗ್ಲೋಯಿಂಗ್ ಅಂತ ಹೇಳಿದ್ರೆ ಏನು, ಹೊಳಪು ನಮ್ಮ ಸ್ಕಿನ್ ಮೇಲೆ ಅಥವಾ ನಮ್ಮ ತ್ವಚೆ ಮೇಲೆ ಹೊಳಪು ತನ ತರೋದು ಹೇಗೆ, ಯಾವ್ಯಾವ ಪ್ರಾಡಕ್ಟ್ಸ್ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಈ ಚರ್ಮವನ್ನ ನೋಡ್ಕೊಳ್ಳಿಕ್ಕೆ ಅಥವಾ ಅದ್ರದ್ದು ಸ್ವಚ್ಛತೆ ಅಥವಾ ಅಥವಾ ಅದ್ರದ್ದ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಇರೋ ಅಂತ ರೇಂಜ್ ಅಲ್ಲಿ ಇವತ್ತು ನಾವು ಮಾತಾಡೋ ಅಂಥದ್ದು ಮೂರು ಪ್ರಾಡಕ್ಟ್ಗಳ ಬಗ್ಗೆ ನಾವು ಮಾತಾಡ್ತೇವೆ. ಒಂದು ಅದು ಎಲಿಮೆಂಟ್ಸ್ ವೆಲ್ನೆಸ್ ಡೇ ಎಲ್ಲಾ ಪ್ರಾಡಕ್ಟ್ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. 3-in-1 ಫೇಸ್ ವಾಶು, ರೇಡಿಯಂಟ್ ಗ್ಲೋ ಫೇಸ್ ವಾಶು, ಇನ್ನೊಂದು ಮಲ್ಟಿ ಆಕ್ಷನ್ ಫೇರ್ನೆಸ್ ಕ್ರೀಮ್. ಏನೇನಿದೆ ಈ ಪ್ರಾಡಕ್ಟ್ಸ್ ಅಲ್ಲಿ, ಯಾರ್ಯಾರು ಯೂಸ್ ಮಾಡ್ಬೇಕು, ಇಂಗ್ರೀಡಿಯಂಟ್ಸ್ ಏನೇನಿದೆ ಇದ್ರಲ್ಲಿ ಅಂತ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ.
ಇನ್ನೊಂದು ರೇಂಜ್ ಬಂದು ನಾವು ಯಂಗ್ ಆಗಿ ಕಾಣ್ಲಿಕ್ಕೆ, ಯಾರು ತಾನೇ ನಮ್ಗೆ ವಯಸ್ಸಾಗಿದೆ ಅಂತ ಹೇಳ್ತಾರೆ ಅಥವಾ ನಾವು ನಮ್ಗೆ ಏಜ್ ಆಗೋಗಿರೋ ಲುಕ್ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ರೆ ಇನ್ನೂ ಬೇಜಾರ್ ಮಾಡ್ಕೋತಾರೆ ಹೊರತು ಯಾರು ನನ್ಗೆ ವಯಸ್ಸಾಗಿದೆ, ನನ್ನ ವಯಸ್ಸು ಇಷ್ಟೇ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಹೌದಲ್ವಾ? ಸೊ ನಾವು ಯಂಗಾಗಿ ಕಾಣ್ಲಿಕ್ಕೆ ಬೇರೆ ಸ್ಕಿನ್ ಕೇರ್ ರೇಂಜ್ ಬಂದು ಎಲಿಮೆಂಟ್ಸ್ ವೆಲ್ನೆಸ್ ಅವ್ರದ್ದು ಬಹಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ಗಳು ಇದೆ. ಓರಲ್ ಕೇರ್ ರೇಂಜ್ ಬಂದು ನಮ್ಮ ಮುಖವನ್ನ ಅಥವಾ ನಮ್ಮ ಬಾಯಿಯ ಆರೋಗ್ಯವನ್ನ ಅಥವಾ ಅದ್ರದ್ದು ಸ್ವಚ್ಛತೆ ಕಾಪಾಡ್ಕೊಳ್ಳಿಕ್ಕೆ ಇರುವಂತದ್ದು ಎರಡು ಪ್ರಾಡಕ್ಟು, ಫ್ರೆಶೋ ಗಾರ್ಡ್ ಮತ್ತೆ ರೆಡ್ ಹರ್ಬಲ್ ಪೇಸ್ಟ್. ನಮ್ಮ ಕೂದಲು ಬಗ್ಗೆ, ನಾವು ಹೆಲ್ದಿಯಾಗಿ ಇರ್ಬೇಕು, ಉದ್ದ ಕೂದಲಿರ್ಬೇಕು, ತುಂಬಾ ದಪ್ಪ ಕೂದಲಿರ್ಬೇಕು, ಕಪ್ಪಗಿರ್ಬೇಕು ಅನ್ನೋದನ್ನೆಲ್ಲ ನಾವು ಹೇಳ್ತೇವೆ, ಹೌದಲ್ಲ? ಯಾರಿಗೂ ಬಿಳಿ ಕೂದಲು ಇಷ್ಟ ಆಗಲ್ಲ, ಇವಾಗ ತುಂಬಾ ತುಂಡ ತುಂಡ ಕೂದಲಿದೆ ಅಥವಾ ತುಂಬಾ ಕೂದಲು ಉದುರುತ್ತಿದೆ ಅಂತ ಹೇಳಿದ್ರೆ ಅದು ಕೂಡ ಇಷ್ಟ ಆಗಲ್ಲ, ಹೌದಲ್ವಾ? ಸೊ ಹೆಲ್ತ್ ಕೇರ್ ರೇಂಜ್ ಅಲ್ಲಿ ಏನೇನ್ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಕೇರ್ ಶಾಂಪೂ, ಆಂಟಿ ಡ್ಯಾಂಡ್ರಫ್ ಶಾಂಪೂ ಮತ್ತೆ 18-1 ಹೇರ್ ಕಂಡೀಷನರ್, ಇದೆಲ್ಲ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ ಹೇರ್ ಕೇರ್ ರೇಂಜ್ ಅಲ್ಲಿ ಬರುವಂತದ್ದು. ನಮ್ಮ ಬಾಡಿ ಮೇಲೆ, ನಮ್ಮ ಬಾಡಿ ಅಂತ ಹೇಳಿದ್ರೆ ನಮ್ಮ ಕತ್ತಿನ ಕೆಳಗಡೆ ಭಾಗದ ಬಾಡಿ, ಕೈ ಕಾಲೇನಿದೆ, ಹೊಟ್ಟೆ ಅಥವಾ ನಮ್ಮ ಬೆನ್ನು, ಇದನ್ನ ನಾವು ಟೇಕ್ ಕೇರ್ ಮಾಡೋದು ಹೇಗೆ, ಇದ್ರದ್ದು ಸ್ವಚ್ಛತೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಅದಕ್ಕೂ ಕೂಡ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಎಲಿಮೆಂಟ್ಸ್ ವೆಲ್ನೆಸ್ ಅವ್ರದ್ದು. ಕೋಕೋ ಬಟರ್ ಬಾಡಿ ಲೋಷನ್ನು, ವೈಟ್ನಿಂಗ್ ಬಾಡಿ ಲೋಷನ್ನು, ಇಂಟೆನ್ಸ್ ಮಾಯಿಶ್ಚರೈಸಿಂಗ್ ಬಾಡಿ ಕ್ರೀಮು, ಆಮೇಲೆ ಎಕ್ಸ್ಫೋಲಿಯೇಟಿಂಗ್ ಬಾಡಿ ಪಾಲಿಶ್ ಜೆಲ್ಲು, ಆಮೇಲೆ ಎಮೋಲಿಯಂಟ್ ಬಾಡಿ ಕ್ರೀಮ್, ಈ ತರ ಬಹಳಷ್ಟು ಪ್ರಾಡಕ್ಟ್ ಬಾಡಿ ಕೇರ್ ರೇಂಜ್ ಅಲ್ಲೂ ಅವೈಲೇಬಲ್ ಇರುವಂತದ್ದು. ಪರ್ಸನಲ್ ಕೇರ್ ಅಲ್ಲಿ ನಮ್ಮ ಪರ್ಸನಲ್ ಕೇರ್ಗೆ ಏನ್ ಬೇಕು ಅಂತ ಹೇಳಿದ್ರೆ, ಪ್ರೈವಿ ವಾಶ್ ಅಂತ ಇಂಟಿಮೇಟ್ ವಾಶ್ ಇದೆ, ಆಮೇಲೆ ಮಾಯಿಶ್ಚರೈಸಿಂಗ್ ಹ್ಯಾಂಡ್ ವಾಶ್ ಇದೆ, ಆಕ್ಟಿವ್ ಫ್ರೆಶ್ ಶೇವ್ ಜೆಲ್ ಇದೆ, ಇದೆಲ್ಲ ಏನೇನು ಪರ್ಸನಲ್ ಕೇರ್ ರೇಂಜ್ ಗೆ ಬರುವಂತದ್ದು. ಇವತ್ತು ನಾವು ಸ್ಕಿನ್ ಕೇರ್ ರೇಂಜ್ ಬಗ್ಗೆ ನೋಡೋಣ. ಸ್ಕಿನ್ ಅಂತ ಹೇಳಿದ್ರೆ ಏನು, ತ್ವಚಾ ಅಥವಾ ಚರ್ಮ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ನಾವು ಮುಂಚೆನೂ ಹೆಲ್ತ್ ಕೇರ್ ಪ್ರಾಡಕ್ಟ್ ಅಲ್ಲಿ ನೋಡಿದ್ವಿ ಸ್ಕಿನ್ ಅಂದ್ರೆ ಏನು ಅಂತ. ಸ್ಕಿನ್ ಅನ್ನೋದು ಒಂದು ಸೆನ್ಸ್ ಆರ್ಗನ್ ಕೂಡ ಹೌದು, ಹೌದಲ್ವಾ? ಇಟ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಹ್ಯೂಮನ್ ಬಾಡಿ ಅಂತ ಹೇಳಿದ್ರೆ, ನಮ್ಮ ಶರೀರದ ಅತಿ ದೊಡ್ಡವಾದ ಆರ್ಗನ್ ಅಂತ ಹೇಳಿದ್ರೆ ಅದನ್ನ ಚರ್ಮ ಅಥವಾ ತ್ವಚೆ ಅಂತ ಹೇಳ್ತೇವೆ. ಇಡೀ ನಮ್ಮ ಶರೀರವನ್ನ ಕವರ್ ಮಾಡುತ್ತೆ. ಆ ಇಡೀ ಶರೀರವನ್ನ ಕವರ್ ಮಾಡೋದಿಕ್ಕೆನೆ ನಮ್ಮ ಒಳಗಡೆ ಇಂಟರ್ನಲ್ ಆರ್ಗನ್ಸ್ ಅನ್ನು ಅದು ಪ್ರೊಟೆಕ್ಟ್ ಮಾಡುವಂಥದ್ದು, ಅಥವಾ ನಮ್ಮ ಏನೇ ಒಂದು ಪ್ರೊಟೆಕ್ಷನ್ ಬೇಕು ನಮ್ಮ ಶರೀರಕ್ಕೆ ಹೊರಗಡೆಯಿಂದ ಅಂತ ಹೇಳಿದ್ರೆ ಅದು ಬ್ಯಾರಿಯರ್ ಆಗಿ ಕೆಲಸ ಮಾಡುವಂಥದ್ದು ಅಂತ ಹೇಳಿದ್ರೆ, ಶೀಲ್ಡ್ ಆಗಿ ಕೆಲಸ ಮಾಡುವಂಥದ್ದು, ಒಂದು ಪೊಲೀಸ್ ತರ ಅದು ನಮ್ಮ ತ್ವಚೆ ಕೆಲಸ ಮಾಡುವಂಥದ್ದು, ಯಾವುದೇ ಒಂದು ಬ್ಯಾಕ್ಟೀರಿಯಾ ಆಗ್ಲಿ, ಇನ್ಫೆಕ್ಷನ್ ಆಗ್ಲಿ, ಯಾವುದೇ ಒಂದು ಹಾರ್ಮ್ ಎಫೆಕ್ಟ್ ಆಗ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಸ್ಕಿನ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಆಗ್ಲಿ, ನಮ್ಮ ಸನ್ ರೇಸ್ ತೀಕ್ಷ್ಣವಾದ ಸೂರ್ಯನ ಕಿರಣಗಳಿಂದಲೂ ಎಲ್ಲ ಕಾಪಾಡುವಂಥದ್ದೇ ನಮ್ಮ ಇಂಟರ್ನಲ್ ಬಾಡಿಗೆ ನಮ್ಮ ಸ್ಕಿನ್, ಹೌದಲ್ವಾ? ಸ್ಕಿನ್ ಕೆಲವೊಂದು ಜಾಗದಲ್ಲಿ ದಪ್ಪ ಆಗಿರುತ್ತೆ, ಕೆಲವೊಂದು ಜಾಗದಲ್ಲಿ ಬಹಳ ಥಿನ್ ಆಗಿರುತ್ತೆ, ಹೌದಲ್ವಾ? ನೋಡಿದ್ದೀರಾ ಅಲ್ವಾ, ಎಲ್ಲಾರ್ಗು ಗೊತ್ತುಂಟು ಇದು. ಆದ್ರೆ ಇದನ್ನ ಇನ್ನೊಂದ್ಸಲ ನಾವು ಏನೇನು ಅಂತ ಹೇಳ್ತಾ ಇದ್ದೇನೆ ಅಷ್ಟೆ. ಸೊ ನಮ್ಮ ಕೈ ಮೇಲೆ, ನಮ್ಮ ಪಾದಗಳ ಮೇಲೆ ಅಥವಾ ನಮ್ಮ ಹಸ್ತದ ಮೇಲೆ ಸ್ಕಿನ್ ಸ್ವಲ್ಪ ದಪ್ಪ ಇರುವಂಥದ್ದು, ನಮ್ಮ ಬೇರೆ ಶರೀರದ ಇರುವಂತ ಸ್ಕಿನ್ ಅನ್ನ ಕಂಪೇರ್ ಮಾಡಿದ್ರೆ ನಮ್ಮ ಹಸ್ತದ ಮೇಲೆ ಮತ್ತೆ ನಮ್ಮ ಕಾಲಲ್ಲಿ ಪಾದದ ಕೆಳಗಡೆ ಸ್ಕಿನ್ ಸ್ವಲ್ಪ ದಪ್ಪಗಿರುವಂಥದ್ದು. ಅದೇ ನೀವು ನಿಮ್ಮ ಕಣ್ಣಿನ ಮೇಲೆ ಐಲಿಡ್ಸ್ ಮೇಲೆ ನೋಡಿದ್ರೆ ನಿಮ್ಮ ಸ್ಕಿನ್ ಸ್ವಲ್ಪ ಥಿನ್ ಇರುವಂಥದ್ದು, ಬೇರೆ ಶರೀರದಲ್ಲಿ ಕಂಪೇರ್ ಮಾಡಿದ್ರೆ ಆ ಚರ್ಮಕ್ಕೂ ನಿಮ್ಮ ಕಣ್ಣಿನ ಐಲಿಡ್ಸ್ ಮೇಲೆ ಇರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುವಂಥದ್ದು. ಈ ಚರ್ಮ ಏನಿದೆ, ಈ ಸ್ಕಿನ್ ಏನಿದೆ, ಅದು ನಮ್ಮ ಬಾಡಿ ವೇಟ್. ಸಪೋಸ್ ಇವಾಗ ನಮ್ಮ ಬಾಡಿ ವೇಟ್ ಅರೌಂಡ್ 40 ಇದೆ ಅಂತ ಹೇಳಿದ್ರೆ, ಆ ಬಾಡಿ ವೇಟ್ ಎಷ್ಟಿದೆ ಅದರಲ್ಲಿ 20% ಅಷ್ಟು ಬಾಡಿ ವೇಟು ಈ ಸ್ಕಿನ್ನದೇ ಇರುತ್ತಂತೆ. ಸೊ ಅಷ್ಟು ದೊಡ್ಡದು ಇದು, ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಕೂಡ ನಾವು ಹೇಳ್ತೇವೆ. ಎಲ್ಲಾರ್ಗೂ ಗೊತ್ತು, ನಮ್ಮ ಸ್ಕಿನ್ ಅಲ್ಲಿ ಕೆಲವೊಂದು ಭಾಗದಲ್ಲಿ ಕೂದಲು ಬರುತ್ತೆ, ಕೆಲವೊಂದು ಭಾಗದಲ್ಲಿ ಕೂದಲು ಇಲ್ಲ, ಹೌದಲ್ವಾ? ನಮ್ಮ ಕೈಯಲ್ಲಿ ಎಲ್ಲ, ನಮ್ಮ ಹಸ್ತದಲ್ಲಿ ಯಾವುದೇ ತರದ ಕೂದಲು ಬರೋದಿಲ್ಲ. ಅದೇ ಬೇರೆ ಜಾಗದಲ್ಲಿ ನೀವು ನೋಡಿದ್ರೆ ಕೆಲವೊಂದು ಭಾಗದಲ್ಲಿ ಕೂದಲು ಇರುವಂಥದ್ದು, ಹ್ಯಾರಿ ಮತ್ತೆ ನಾನ್ ಹ್ಯಾರಿ ಸ್ಕಿನ್ ಅಂತ ಕೂಡ ಹೇಳ್ತೇವೆ. ಈ ಸ್ಕಿನ್ ಅನಾಟಮಿನ ನೋಡ್ಲಿಕ್ಕೆ ಹೋದ್ರೆ, ಅದ್ರದ್ದು ಹೇಗಿದೆ ಆ ಶರೀರ ಅಂತ ನೋಡಕ್ ಹೋದ್ರೆ, ಆ ಸ್ಕಿನ್ ಅನ್ನ ಮೂರು ಲೇಯರ್ ಆಗಿ ಡಿವೈಡ್ ಮಾಡುವಂಥದ್ದು. ಒಂದು ಹೊರಗಡೆ ತ್ವಚವನ್ನ ಎಪಿಡರ್ಮಿಸ್ ಅಂತ ಹೇಳ್ತಾರೆ, ಔಟರ್ ಲೇಯರ್ ಅಂತ ಹೇಳ್ತೇವೆ ಅದನ್ನ, ಮಧ್ಯದಕ್ಕೆ ಡರ್ಮಿಸ್ ಅಂತ ಹೇಳ್ತೇವೆ, ಕೆಳಗಡೆದು ಸಬ್ಕ್ಯುಟೇನಿಯಸ್ ಟಿಶ್ಯೂ ಇರುತ್ತೆ.
ಈ ಎಪಿಡರ್ಮಿಸ್ ಅಂತ ಏನ್ ಹೇಳ್ತೇವೆ, ಹೊರಗಡೆ ಇರುವಂತ ತ್ವಚಾ, ಅದರಲ್ಲೇ ಮೋಸ್ಟ್ ಆಫ್ ದ ಸೆಲ್ಸ್ ಇರುವಂತದ್ದು, ಎಪಿಡರ್ಮಲ್ ಸೆಲ್ಸ್ ಇರುವಂತದ್ದು. ಇದರಲ್ಲಿ ಕೆರಾಟಿನೋಸೈಟ್ಸ್ ಅನ್ನೋ ಒಂದು ಕೆಲವೊಂದು ಸೆಲ್ಸ್ ಕೂಡ ಇರುವಂತದ್ದು. ಈ ಕೆರಾಟಿನೋಸೈಟ್ಸ್ ಏನ್ ಮಾಡುತ್ತೆ, ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಅದು ನಮ್ಗೆ. ಅದು ಒಂದು ತರದ ಪ್ರೋಟೀನ್. ಪ್ರೋಟೀನ್ ಬಗ್ಗೆ ನಾವು ನೋಡಿದ್ದೇವೆ, ಅಮೈನೋ ಆಸಿಡ್ಸ್ ಪ್ರೋಟೀನ್ ಅದ್ರ ಬಗ್ಗೆ ಎಲ್ಲ ನಾವು ಓದಿದ್ದೇವೆ. ಅದು ಒಂದು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ನಮ್ಮ ಶರೀರಕ್ಕೆ ಅಂತ ಕೂಡ ನಾವು ಓದಿದ್ದೇವೆ, ಹೌದಲ್ವಾ? ಸೊ ಈ ಕೆರಾಟಿನೋಸೈಟ್ಸ್ ಅನ್ನೋ ಸೆಲ್ಸ್ ಏನಿದೆ, ಅದು ಸ್ಕಿನ್ ಕೆಲವೊಂದ್ಸಲ ಡೆತ್ ಆಗುತ್ತೆ, ಮತ್ತೆ ರೀಗ್ರೋತ್ ಆಗುತ್ತೆ ಸ್ಕಿನ್ನು. ಹೇಗೆ ನಮ್ಮ ಇಂಟರ್ನಲ್ ಬಾಡಿ ಸೆಲ್ಸ್ ಕೂಡ ಡೆತ್ ಆಗಿ ಅದರದ್ದು ರೀಜನರೇಷನ್ ಆಗುತ್ತೆ, RBC ಇಂದ ಸೆಲ್ಸ್ ರೀಜನರೇಷನ್ ಆಗುತ್ತೆ, ಹಾಗೆ ನಮ್ಮ ಚರ್ಮದ ಮೇಲೆ ಕೂಡ ಕೆಲವೊಂದು ಸೆಲ್ಸ್ ಡೆತ್ ಆಗಿ ಮತ್ತೆ ರೀಗ್ರೋ ಆಗುತ್ತೆ. ಡೆಡ್ ಸ್ಕಿನ್ಸ್ ಕೂಡ, ಡೆಡ್ ಸ್ಕಿನ್ ಅಥವಾ ಡೆಡ್ ಸೆಲ್ಸ್ ಕೂಡ ನಮ್ಮ ತ್ವಚೆ ಮೇಲೆ ಕೆಲವೊಂದ್ಸಲ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ, ಅರೌಂಡ್ 1 ತಿಂಗಳಿಂದ 1.5 ತಿಂಗಳಲ್ಲಿ ಅದು ಮತ್ತೆ ಆ ಸೈಕಲ್ ಏನಿದೆ ಅದು ಪದೇ ಪದೇ ಬರುವಂತದ್ದು ಹೊಸ ತ್ವಚ, ಮತ್ತೆ ಅದು ಹಳೇದ ಸ್ಕಿನ್ ಏನಿದೆ ಅದು ಶೆಡ್ ಆಫ್ ಆಗುವಂಥದ್ದು. ಈ ಪ್ರೊಸೀಜರು ಫಿಸಿಯೋಲಾಜಿಕಲ್ ಪ್ರೊಸೀಜರು, ನಾರ್ಮಲ್ ಆಗಿ ನಮ್ಮ ಶರೀರದಲ್ಲಿ ನಡೀತಾನೆ ಇರುವಂಥದ್ದು. ಏನಿದು ಸ್ಕಿನ್ ಫಂಕ್ಷನ್, ಏನೇನಕ್ಕೆ ಅದ್ರದ್ದು ಉಪಯೋಗ ಬರುತ್ತೆ ನಮ್ಮ ಶರೀರದಲ್ಲಿ ಅಂತ ಹೇಳುತ್ತೆ, ನಾ ಆಗ್ಲೇ ಹೇಳಿದೆ, ಅದು ಒಂದು ಶೀಲ್ಡ್ ತರ, ಒಂದು ಪೊಲೀಸ್ ತರ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೇ ಒಂದು ಹೊರಗಡೆಯಿಂದ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಲಿ ಅಥವಾ ಸೂರ್ಯನ ತೀಕ್ಷ್ಣವಾದ ಕಿರಣಗಳು ನಮ್ಮ ತ್ವಚೆ ಮೇಲೆ ಬಂದು ಅಥವಾ ನಮ್ಮ ಇಂಟರ್ನಲ್ ಬಾಡಿಗೆ ಹಾರ್ಮ್ ಆಗ್ದಲೇ ಇರೋ ತರ ಅದು ನಮ್ಮನ್ನ ಕಾಪಾಡುತ್ತೆ. ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡುವಂಥದ್ದು. ಇವಾಗ ನಾವು ಯಾವುದೇ, ನಾವೆಲ್ಲರೂ ಬೇರೆ ಬೇರೆ ತರದ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಇರ್ತೇವೆ. ಕೆಲವೊಬ್ರು ಬಹಳ ಶೆಕೆ ಇರುತ್ತೆ ಅಂತ ಪ್ರದೇಶದಲ್ಲಿ ಇರ್ತೇವೆ, ಕೆಲವೊಬ್ರು ಬಹಳ ಚಳಿ ಇರೋಂತ ಪ್ರದೇಶದಲ್ಲಿ ಇರ್ತಾರೆ, ಅಥವಾ ಕೆಲವೊಬ್ರು ವೈಸ್ ವರ್ಸ ಕೂಡ ಇರ್ತಾರೆ ಅಂತ ಹೇಳಿದ್ರೆ, ಇವಾಗ ಇಂಡಿವಿಜುವಲ್ ಮನುಷ್ಯರ ಮೇಲೇನು ಅವರ ಬಾಡಿ ಟೆಂಪರೇಚರ್ ಡಿಪೆಂಡ್ ಆಗುವಂಥದ್ದು. ಕೆಲವೊಬ್ರಿಗೆ ತುಂಬಾ ಚಳಿ ಅನ್ಸಿರುತ್ತೆ, ಬಟ್ ಕೆಲವೊಬ್ರಿಗೆ ತುಂಬಾ ಶೆಕೆ ಅನ್ನಿಸ್ತಿರುತ್ತೆ. ಸೊ ನಮ್ಮ ಬಾಡಿಯನ್ನ ಟೆಂಪರೇಚರ್ ಕೂಡ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡುವಂಥದ್ದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ನನ್ನ ಕಾಲೇಜ್ ಟೈಮ್ ಅಲ್ಲಿ ನನ್ನ ಡಾಕ್ಟರ್ಸ್ ಪ್ರೊಫೆಷನಲಿಸ್ಟ್ ಹೇಳ್ತಿದ್ದ ಎಕ್ಸಾಂಪಲ್ ನನಗೆ ಇಲ್ಲಿ ನೆನಪು ಬರ್ತಾ ಇದೆ. ನಾವು ಸ್ಕಿನ್ ಬಗ್ಗೆ ಓದುವಾಗ ಅವರು ಇದೊಂದು ಎಕ್ಸಾಂಪಲ್ ಹೇಳಿದ್ರು, ಇದು ಒಂದು ಸೆನ್ಸ್ ಆರ್ಗನ್ ಕೂಡ ಹೌದು ಅಂತ ನಾನು ಹೇಳಿದೆ, ಹೌದಲ್ವಾ? ಯಾವುದೇ ಒಂದು ಬಿಸಿ ಪದಾರ್ಥನ ನೀವು ಮುಟ್ಟಿದ್ರೆ ತಕ್ಷಣಕ್ಕೆ ನಾವು ನಮ್ಮ ಕೈಯನ್ನ ಆಚೆ ತಗೋತೇವೆ. ಯಾಕೆ? ಅದು ಸೆನ್ಸರಿ ಫಂಕ್ಷನ್ ಅನ್ನ ಕೊಡುವಂಥದ್ದು. ನಮ್ಗೆ ಸೆನ್ಸ್ ಆಫ್ ಟಚ್ ಗೊತ್ತಾಗುತ್ತೆ ಸ್ಕಿನ್ ಅಲ್ಲಿ. ಯಾರೇ ಒಬ್ರು ಮುಟ್ಟುತ್ತಾ ಇದ್ದಾರೆ ನಮ್ಮನ್ನ ಅಥವಾ ಯಾರೋ ಒಬ್ರು ಟಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಅದು ಸೆನ್ಸ್ ಮಾಡುವಂಥದ್ದು. ಅದಕ್ಕೆ ಗೊತ್ತಾಗುತ್ತೆ ಯಾರದು ಹೇಗೆ ಮುಟ್ತಾ ಇದ್ದಾರೆ ಅಂತ. ನಮ್ಮ ಸ್ಕಿನ್ ಅದು ಸೆನ್ಸರಿ ಫಂಕ್ಷನ್ ಮಾಡುವಂಥದ್ದು. ಮತ್ತೆ ಅದು ಬಿಸಿ ಇದೆಯಾ, ತಣ್ಣಗಿದ್ಯಾ, ರಫ್ ಇದೆಯಾ ಸ್ಕಿನ್ನು, ಅದನ್ನ ಕೂಡ ನೀವು ನಮ್ಮ ಸ್ಕಿನ್ ಅಲ್ಲಿ ಗೊತ್ತು ಮಾಡ್ಕೋಬಹುದು, ಹೌದಲ್ವಾ? ನೀವು ಯಾವುದೇ ಒಂದು ಕೈ ಯಾವುದೋ ಒಬ್ರದ್ದು ಕೈನ ತಗೊಂಡ್ ಹೋಗಿ ನೀವು ನಿಮ್ಮ ಸ್ಕಿನ್ ಮೇಲೆ ಮುಟ್ಟಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ರಫ್ ಇದೆಯಾ ಕೈ, ಅಥವಾ ಸ್ಮೂತ್ ಇದೆಯಾ ಕೈ, ಮಕ್ಳದ್ದ ಅಥವಾ ವಯಸ್ಸಾದವ್ರದ ಅಂತ ನೀವು ಕಂಡು ಹಿಡಿಯೋ ಸೆನ್ಸ್ ನಮ್ಮಲ್ಲಿ ಇರುತ್ತೆ. ಸೊ ಆ ಸೆನ್ಸರಿ ಫಂಕ್ಷನ್ ನ ಕೂಡ ನಮ್ಮ ತ್ವಚೆ ಮಾಡುವಂಥದ್ದು. ಇಮ್ಯುನೊಲಾಜಿಕಲ್ ರೆಸ್ಪಾನ್ಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ನಾವು ಡಿಫೆನ್ಸ್ ಅಲ್ಲಿ ಅಥವಾ ನಮ್ಮ ಆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೋಬೇಕು ಅನ್ನೋವಾಗ ನಾನು ಇದ್ರ ಬಗ್ಗೆ ಹೇಳಿದ್ದೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅಥವಾ ಇಮ್ಯುನೊಲಾಜಿಕಲ್ ರೆಸ್ಪಾನ್ಸ್ಗೆ ಕೂಡ ನಮ್ಮ ಸ್ಕಿನ್ನು ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ಕೇಳಿರ್ತೀರಾ ಅಥವಾ ನೋಡಿರ್ತೀರಾ ಅಥವಾ ಅಭ್ಯಾಸ ಕೂಡ ಮಾಡಿರ್ತೀರಾ, ಯಾವುದೋ ಒಂದು ಮಗು ಹುಟ್ಟಿದೆ ಅಥವಾ ಹೇಳಿದ್ರೆ ಮಗುಗೆ ಜಾಂಡಿಸ್ ಇದೆ ಅಂತ ಹೇಳಿದ್ರೆ ಬೆಳಗ್ಗೆ ಬಿಸಿಲಲ್ಲಿ ತಗೊಂಡು ಹೋಗಿ ಮಗುಗೆ, ಸೂರ್ಯನ ಕಿರಣಗಳಿಗೆ ಅದನ್ನ ಕೊಡಿ ಅಂತ ಹೇಳ್ತಾರೆ, ಹೌದಲ್ವಾ? ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಯಾರಲ್ಲಾದ್ರು ಅಂತ ಹೇಳಿದ್ರೆ ಸನ್ನಿಗೆ ಎಕ್ಸ್ಪೋಸ್ ಆಗಿ ಅಂತ ನಾವು ಹೇಳ್ತೇವೆ. ಸನ್ನಿಗೆ ಎಕ್ಸ್ಪೋಸ್ ಆಗಿ ಅಂತ ಹೇಳಿದ್ರೆ ಅದರದ್ದು ತೀಕ್ಷ್ಣ ಕಿರಣಗಳಿಗೆ ಎಕ್ಸ್ಪೋಸ್ ಆಗಿ ಅಂತ ಅಲ್ಲ. ಯಾವುದು ಸನ್ ರೇಸು ಬೆಳಗ್ಗೆ ಅಥವಾ ಸಂಜೆ ಸೂರ್ಯ ಮುಳುಗ್ತಿರುವಾಗ ಯಾವ ಸನ್ ರೇಸ್ ನಮಗೆ ಅವಶ್ಯಕತೆ ಇದೆ ಆ ಟೈಮಲ್ಲಿ ನಾವು ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗುವಂಥದ್ದು ನಮ್ಮ ತ್ವಚೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ತ್ವಚೆಯಲ್ಲಿ ವಿಟಮಿನ್ ಡಿ ದು ಸಿಂಥಸಿಸ್ ಆಗುವಂಥದ್ದು, ಅದ್ರದ್ದು ಪ್ರೊಡಕ್ಷನ್ ಆಗುವಂಥದ್ದು ನಾವು ನೋಡ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಸಪೋಸ್ ಇವಾಗ ಒಂದು ಗಾಯ ಆಗಿರುತ್ತೆ, ಏನೋ ತರಕಾರಿ ಕಟ್ ಮಾಡ್ತಿರ್ತೀರಾ ಅಥವಾ ಏನೋ ಗಾಡಿ ರಿಪೇರಿ ಮಾಡ್ತಾ ಇರ್ತೀರಾ, ಏನೋ ಒಂದು ಸಣ್ಣ ಕಟ್ ಆಗುತ್ತೆ, ಆ ಸಣ್ಣ ಕಟ್ ಆಗಿರುತ್ತೆ, ಆಮೇಲೆ ನಾವು ಮರ್ತು ಹೋಗ್ತೀವಿ, ಏನೋ ಒಂದು ಅರಿಶಿನ ಹಾಕ್ತಿವಿ, ಇಲ್ಲ ಅಂದ್ರೆ ವುಂಡ್ ಹೀಲಿಂಗ್ ಏನೋ ಹಾಕೋತೀವಿ, ಅದು ವಾಸಿ ಆಗ್ಬಿಡುತ್ತೆ.
ಹೌದಲ್ವಾ? ಬಟ್ ಹೇಗೆ ವಾಸಿ ಆಗುತ್ತೆ ಅಲ್ಲಿ? ಟ್ರಾನ್ಸ್ಪೋರ್ಟೇಶನ್ ಆಗುವಂಥದ್ದು, ರಕ್ತದ್ದು ಟ್ರಾನ್ಸ್ಪೋರ್ಟೇಶನ್ ಆಗುತ್ತೆ, ಆ ವೂಂಡ್ ಹೀಲಿಂಗ್ ಕೆಪಾಸಿಟಿ ನಮ್ಮ ತ್ವಚೆಯಲ್ಲಿ ಇರುವಂಥದ್ದು, ಹೌದಲ್ವಾ? ಸೊ ಈ ಫಂಕ್ಷನ್ ಕೂಡ ನಮ್ಮ ತ್ವಚೆಯಲ್ಲಿ ಆಗುವಂಥದ್ದು. ನಾ ಆಗ್ಲೇ ಹೇಳಿದೆ, ಕೆಲವೊಂದು ಭಾಗದಲ್ಲಿ ಕೂದಲಿದೆ, ಕೆಲವೊಂದು ಭಾಗದಲ್ಲಿ ನಮ್ಮ ಶರೀರದಲ್ಲಿ ತ್ವಚದ ಮೇಲೆ ಕೂದಲು ಇರೋದಿಲ್ಲ ಅಂತ ನಾನು ಹೇಳಿದೆ. ಸೊ ಆ ಕೂದಲಿಂದ ಏನಾಗುತ್ತೆ, ನಮ್ಮ ಶರೀರಕ್ಕೆ ಒಂಥರ ಅದು ಪ್ರೊಟೆಕ್ಷನ್ ಇರೋ ತರ ಅದು ಸೆನ್ಸರಿ ಫಂಕ್ಷನ್ ಅನ್ನ ಕೂಡ ಮಾಡುವಂಥದ್ದು. ಬೇರೆ ಬೇರೆ ಕಂಟ್ರೀಸಿಗೆ ಕಂಪೇರ್ ಮಾಡಿದ್ರೆ, ಅಥವಾ ನೀವು ಇಂಡಿಯಾದಲ್ಲೇನೆ ಬೇರೆ ಬೇರೆ ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ, ಕೆಲವೊಬ್ರು ಯಾವ ಪ್ರದೇಶದಲ್ಲಿ ಇರ್ತಾರೋ ಆ ಪ್ರದೇಶದಲ್ಲಿ ಆ ಸ್ಕಿನ್ ಟೈಪ್ ಬಹಳ ಬೇರೆ ಆಗಿ ಇರುವಂಥದ್ದು. ಕೆಲವೊಬ್ರು ಜಾಂಗಲ ಪ್ರದೇಶದಲ್ಲಿ ಇರ್ತಾರೆ, ಕೆಲವೊಬ್ರು ಬಹಳ ಡ್ರೈ ಇರುವಂಥದ್ದು ಸ್ಕಿನ್ನು, ಆಮೇಲೆ ತುಂಬಾ ಸಾಫ್ಟ್ ಇರುವಂಥದ್ದು, ಈ ತರದನ್ನೆಲ್ಲ ಸ್ಕಿನ್ ಟೈಪ್ ಅನ್ನ ನಾವು ನೋಡ್ತೇವೆ, ಹೌದಲ್ವಾ? ಬಟ್ ಬೇರೆ ಪ್ರದೇಶಗಳಿಗೆ ಅಥವಾ ಬೇರೆ ನೀವು ಕಂಟ್ರೀಸ್ಗೆ ವರ್ಲ್ಡ್ ವೈಡ್ ನೋಡಿದಾಗ ಬೇರೆ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ, ಇಂಡಿಯಾದಲ್ಲಿ ಇರೋಂಥವ್ರು ಭಾರತದಲ್ಲಿ ಇರೋಂಥವರ ಚರ್ಮ ಸ್ವಲ್ಪ ಥಿಕ್ ಇರುತ್ತೆ ಬೇರೆಯವರಿಗೆ ಕಂಪೇರ್ ಮಾಡುತ್ತೆ ಅಂತ ಒಂದು ಸ್ಟಡಿ ಇದೆ. ಸೊ ಎಲ್ಲಾರ್ಗು ಗೊತ್ತು, ಎಲ್ಲಾರ್ಗು ಅವರ ಸ್ಕಿನ್ ಹೇಗೆ ಇಟ್ಕೋಬೇಕು ಚೆನ್ನಾಗಿ ಅಂತ ಹೇಳಿದ್ರೆ, ತುಂಬಾ ಕ್ಲೀನ್ ಆಗಿ ಇರ್ಬೇಕು, ಸಾಫ್ಟ್ ಆಗಿ ಇರ್ಬೇಕು, ನಾನ್ ಚೆನ್ನಾಗಿ ಕಾಣ್ಬೇಕು, ಆಮೇಲೆ ನಾನು ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಅಂತ ಹೇಳೋದು ಎಲ್ಲಾರು ಇಷ್ಟಪಡ್ತಾರೆ. ಮುಂಚಿನ ಕಾಲದಲ್ಲೆಲ್ಲ ತುಂಬಾ ಫೇರ್ ಆಗಿ ಇರ್ಬೇಕು, ತುಂಬಾ ವೈಟ್ ಆಗಿ ಇರ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರು. ಬಟ್ ಇವಾಗ ಆ ಟ್ರೆಂಡ್ ಏನಿದೆ ಅದು ಚೇಂಜ್ ಆಗ್ತಾ ಇದೆ, ಹೌದಲ್ವಾ? ಸೊ ಬ್ಯೂಟಿ ಅನ್ನೋದು ಇಂಟರ್ನಲ್ ಬ್ಯೂಟಿ ಅಂತ ನಾವ್ ಇವಾಗ ಕನ್ಸಿಡರ್ ಮಾಡ್ತೇವೆ. ಹೊರಗಡೆ ಇರುವಂತದ್ದು ರೂಪ ಏನಿದೆ ಅಥವಾ ಅವರ ಬ್ಯೂಟಿ ಏನಿದೆ ಅದು ಬರೀ ನಾವು ಹೊರಗಡೆ ಇದ್ದಕ್ಕಷ್ಟೇ ಅಥವಾ ಹೊರಗಡೆ ಮುಖ ಆಗ್ಲಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ಅದಕ್ಕಷ್ಟೇ ಸೀಮಿತವಾಗಿ ಇಟ್ಕೊಂಡಿಲ್ಲ, ಹೌದಲ್ವಾ? ಇವಾಗ ಹೇಗೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಇಂಟರ್ನಲ್ ಬ್ಯೂಟಿ ಹೇಗಿದೆ, ಅವರು ಹೇಗೆ ಬಿಹೇವ್ ಮಾಡ್ತಾರೆ, ಅವರು ಹೇಗೆ ಅವರ ಮನೆಯವರನ್ನ ನೋಡ್ಕೋತಾರೆ, ಅವರ ಥಿಂಕಿಂಗ್ ಹೇಗಿದೆ, ಅವರು ಬೇರೆಯವರ ಜನಗಳ ಜೊತೆ ಹೇಗೆ ಬೆರೀತಾರೆ, ಈ ತರದನ್ನೆಲ್ಲ ನಾವು ಫ್ಯಾಕ್ಟರ್ಸ್ನ ನೋಡ್ಕೊಂಡು ಬರ್ತಾ ಇದ್ದೇವೆ. ಈ ಸ್ಕಿನ್ ಫೇರ್ ಆಗಿ ಇರೋದು ಅಥವಾ ವೈಟ್ ಆಗಿ ಇರೋದಕ್ಕೆ ಏನ್ ಫ್ಯಾಕ್ಟರ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮೆಲನಿನ್ ಅನ್ನೋ ಒಂದು ಕಂಟೆಂಟ್. ಈ ಮೆಲನಿನ್ ಏನು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಅಥವಾ ನಮ್ಮ ತ್ವಚೆಯಲ್ಲಿ ಈ ಮೆಲನಿನ್ ಹೇಗೆ ಇದೆ, ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅನ್ನೋದ್ರದ ಮೇಲೆ ಒಬ್ಬ ಮನುಷ್ಯ ಫೇರ್ ಇದ್ದಾನಾ ಅಥವಾ ಡಾರ್ಕ್ ಇದ್ದಾರಾ ಕಪ್ಪಗಿದ್ದಾರಾ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ಸೊ ಆ ಮೆಲನಿನ್, ಸಪೋಸ್ ಇವಾಗ ಯಾವುದೋ ಒಬ್ಬ ಮನುಷ್ಯ ತುಂಬಾ ಫೇರ್ ಆಗಿ ಇದ್ದಾನೆ, ವೈಟ್ ಆಗಿ ಇದ್ದಾರೆ ಅಂತ ಹೇಳಿದ್ರೆ, ಅವರ ಶರೀರದಲ್ಲಿ ಅವರ ತ್ವಚೆಯಲ್ಲಿ ಆ ಮೆಲನಿನ್ ಕಂಟೆಂಟ್ ಅನ್ನೋದು ಕಡಿಮೆ ಇದೆ ಅಂತ ಅರ್ಥ. ಸೊ ಇನ್ ಕೇಸ್ ಯಾರಾದ್ರೂ ತುಂಬಾ ಕಪ್ಪಗಿದ್ದಾರೆ, ಡಾರ್ಕ್ ಅವರ ಕಾಂಪ್ಲೆಕ್ಷನ್ ಇದೆ ಅಂತ ಹೇಳಿದ್ರೆ, ಅವರಲ್ಲಿ ಆ ಮೆಲನಿನ್ ಕಂಟೆಂಟ್ ಅನ್ನೋದು ಜಾಸ್ತಿ ಇದೆ ಅಂತ ಅರ್ಥ. ಸೊ ಈ ಸ್ಕಿನ್ ಬ್ಯೂಟಿ ಏನಿದೆ ಅಥವಾ ಈ ನಾವು ಫೇರ್ನೆಸ್ ಆಗ್ಲಿ, ವೈಟ್ನಿಂಗ್ ಆಗ್ಲಿ, ಡಾರ್ಕ್ ಕಾಂಪ್ಲೆಕ್ಷನ್ ಆಗ್ಲಿ, ಏನು ನಾವು ಕಲರ್ ಬಗ್ಗೆ ಮಾತಾಡ್ತೇವೆ, ಅದು ಹೇಳೋ ಅಂಥದ್ದು ಈ ಮೆಲನಿನ್ ಕಾಂಪೌಂಡ್ ಮೇಲೆ, ಅವರ ಶರೀರದಲ್ಲಿ ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳದ್ರದ ಮೇಲೆ ಅವರ ಇದು ಬಾಡಿ ಕಾನ್ಸ್ಟಿಟ್ಯೂಷನ್, ಕಲರ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಆಗುವಂಥದ್ದು. ಸಪೋಸ್ ಇವಾಗ ಬಹಳ ಫೇರ್ ಆಗಿ ಇದ್ದಾರೆ, ಅವರಲ್ಲಿ ಮೆಲನಿನ್ ಕಡಿಮೆ ಇದೆ ಅಂತ ಹೇಳಿದ್ರೆ, ಅವರಿಗೆ ಬಹಳ ಬೇಗ ಈ ಸನ್ ಬರ್ನ್ ಆಗುವಂಥದ್ದು ಅಥವಾ ಆ ಯುವಿ ರೇಸ್ ಇಂದ ಎಫೆಕ್ಟ್ ಆಗುವಂಥದ್ದು ಇದನ್ನೆಲ್ಲ ನಾವು ಬಹಳಷ್ಟು ನೋಡ್ತೇವೆ. ಅದೇ ಸಪೋಸ್ ಮೆಲನಿನ್ ಜಾಸ್ತಿ ಇದೆ, ಅವರ ಕಾಂಪ್ಲೆಕ್ಷನ್ ಸ್ವಲ್ಪ ಡಾರ್ಕ್ ಇದೆ ಅಂತ ಹೇಳಿದ್ರೆ, ಅವರಿಗೆ ಸನ್ ಬರ್ನ್ ಆಗುವಂಥದ್ದು ಸ್ವಲ್ಪ ಕಡಿಮೆ ನೋಡ್ತೇವೆ, ಸನ್ ಟ್ಯಾನ್ ಆಗುವಂಥದ್ದು ಸ್ವಲ್ಪ ಅಲ್ಲಿ ಕಾಂಪೋಸಿಷನ್ ಚೇಂಜ್ ಆಗುವಂಥದ್ದು ಕಲರ್ದು ಆ ತರ ಪಿಗ್ಮೆಂಟೇಷನ್ ಈ ತರ ಚಾನ್ಸಸ್ ಆಗುವಂಥದ್ದು ನಾವು ನೋಡ್ತೇವೆ. ಇವತ್ತು ನಾವು ಮಾಡ್ತಿರುವಂಥದ್ದು ಗ್ಲೋಯಿಂಗ್ ಸ್ಕಿನ್ ಡೇ ಅಂತ ನಾವು ನಮ್ಮ ಟ್ರೈನಿಂಗ್ ಅನ್ನ ತಂದಿದ್ದೇವೆ. ಇವತ್ತಿನ ನಮ್ಮ ಟ್ರೈನಿಂಗು ಈ ಮೂರು ಪ್ರಾಡಕ್ಟ್ಗಳ ಮೇಲೆ ಅಂತ ನಾನು ಹೇಳಿದೆ. ಸೊ ಏನೇನಿದೆ ಈ ಪ್ರಾಡಕ್ಟ್ಸ್ ಅಲ್ಲಿ ಅಂತ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ಮೊದಲನೇ ಪ್ರಾಡಕ್ಟ್ ಬಂದು 3-in-1 ಫೇಸ್ ವಾಶ್. ನಾವು ಅವಾಗಿಂದ ಮಾರ್ಕೆಟ್ ವ್ಯಾಲ್ಯೂ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ, ಹೌದಲ್ವಾ? ಸೊ ಈ ಸೋಪು ಅಥವಾ ಫೇಸ್ ವಾಶು ನಾವು ಫೇಸ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಬರುವಂತ ಪ್ರಾಡಕ್ಟು ಬಹಳಷ್ಟು ಪ್ರಾಡಕ್ಟ್ ಯಾವ್ದ್ಯಾವ್ದು ಮಾರ್ಕೆಟ್ ಅಲ್ಲಿ ಇದೆ ಅದ್ರದ್ದು ಓವರ್ ಆಲ್ ಮಾರ್ಕೆಟ್ ವ್ಯಾಲ್ಯೂ ಅರೌಂಡ್ 15,000 crores ಅಷ್ಟು ಇದೆ ಅಂತೆ ಮಾರ್ಕೆಟ್ ಅಲ್ಲಿ. ಅದ್ರಲ್ಲೂ ಭಾರತದಲ್ಲಿ ಅರೌಂಡ್ 100 crores ಅಷ್ಟು ಜನ ಅವರ ಮುಖವನ್ನ ವಾಶ್ ಮಾಡ್ತಾರೆ ಅಂತ ರೂಢಿಕೆಯಲ್ಲಿ ಇದೆ. ಎಲ್ಲಾರು ಅವ್ರ ಮುಖವನ್ನ ವಾಶ್ ಮಾಡೇ ಮಾಡ್ತಾರೆ, ಹೌದಲ್ವಾ? ಮಕ್ಕಳಿಂದ ಹಿಡಿದು ದೊಡ್ಡವರು, ಅಡಲ್ಟು, ಆಮೇಲೆ ವಯಸ್ಸಾದವರು ಕೂಡ ಇದನ್ನ ಮಾಡೇ ಮಾಡ್ತಾರೆ.
ಸೊ ಏನಿದೆ ಈ 3-in-1 ಫೇಸ್ ವಾಶ್ ಅಲ್ಲಿ ಎಲಿಮೆಂಟ್ಸ್ ವೆಲ್ನೆಸ್ ಅವರ ಪ್ರಾಡಕ್ಟ್ ಅಲ್ಲಿ ಅಂತ ನೋಡೋಣ. ಇದರಲ್ಲಿ ಏನ್ ಇದ್ರದ್ದು ಉಪಯೋಗ ಅಂತ ಹೇಳಿದ್ರೆ, ಆಕ್ನೆ ಇರೋ ಅಂಥವ್ರು ಅಥವಾ ಮೊಡವೆ ಇರೋ ಅಂಥವ್ರು, ಪಿಂಪಲ್ಸ್ ಇರೋ ಅಂಥವ್ರಿಗೆ ಇದನ್ನ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಿದು ಮೊಡವೆ ಅಂತ ಹೇಳಿದ್ರೆ, ನಮ್ಮ ತ್ವಚೆಯಲ್ಲಿ ಆ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಆ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಇಂದ ಸೀಬಮ್ ಅನ್ನೋ ಒಂದು ಕಾಂಪೌಂಡ್ ಅಥವಾ ಒಂದು ಎನ್ಝೈಮ್ ಅದು ಬರ್ತಾ ಇರುವಂಥದ್ದು. ಆಯಿಲ್ ಕಂಟೆಂಟ್ ಇರುತ್ತೆ, ಅದು ಆಯಿಲ್ ಫಾರ್ಮ್ ಅಲ್ಲಿ ಅದು ಬರ್ತಾ ಇರುವಂಥದ್ದು, ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಯಾವಾಗ ಅಲ್ಲಿ ಬ್ಲಾಕ್ ಆಗುತ್ತೆ, ಹೇರ್ ಇಂದನಾದ್ರೂ ಆಗಿರ್ಬೋದು, ಅಥವಾ ಯಾವಾಗ ಆ ಸೀಬಮ್ ಅನ್ನೋದು ನಮ್ಮ ತ್ವಚೆ ಮೇಲೆ ಆಚೆ ಬರೋದಿಲ್ಲ, ಅಲ್ಲಿ ಯಾವುದೋ ಒಂದು ಬ್ಲಾಕ್ ಆಗಿ ಅದು ಒಂದು ಊತ ತರ, ಆ ಸ್ವೆಲ್ಲಿಂಗ್ ತರ ಅದು ಆಗುವಂಥದ್ದು. ಆ ಸ್ವೆಲ್ಲಿಂಗ್ ಆದಾಗ ಏನಾಗುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗುವಂಥದ್ದು, ಬೇರೆ ಬೇರೆ ತರದ ಇನ್ಫೆಕ್ಷನ್ ಆಗುವಂಥದ್ದು. ಸೊ ಆ ಇನ್ಫೆಕ್ಷನ್ ಇಂದ ಏನಾಗುತ್ತೆ, ನಮ್ಮ ತ್ವಚೆ ಮೇಲೆ ಅದು ಕೆಂಪುಗೆ ಒಂದು ರೆಡ್ ಕಲರ್ ಒಂದು ಸ್ವೆಲ್ಲಿಂಗ್ ತರ ಆಗ್ಲಿ, ಯಾವುದೋ ಒಂದು ಮೊಡವೆ ತರ ಆಗ್ಲಿ ಅದು ಬರುವಂಥದ್ದು ನಮ್ಮ ಸ್ಕಿನ್ ಮೇಲೆ, ಇದಕ್ಕೆ ನಾವು ಮೊಡವೆ ಅಂತ ಹೇಳ್ತೇವೆ. ಇದು ಯೂಶಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದಾನೆ ಆಗುವಂಥದ್ದು. ಏನಿದೆ ನಮ್ಮ ಈ 3-in-1 ಫೇಸ್ ವಾಶ್ ಅಲ್ಲಿ ಅಂತ ಹೇಳಿದ್ರೆ, ನಾವ್ ಇದ್ರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಯೂಸ್ ಮಾಡಿರುವಂಥದ್ದು. ಆ ಪೋರ್ಸ್ ಏನ್ ಆಗ್ತಾ ಇದೆ, ಆ ಪೋರ್ಸ್ ಅನ್ನ ಕ್ಲೋಸ್ ಮಾಡಿ ಅದನ್ನ ಎಕ್ಸ್ಫೋಲಿಯೇಟ್ ಮಾಡುವಂಥದ್ದು. ಎಕ್ಸ್ಫೋಲಿಯೇಷನ್ ಅಂತ ಹೇಳಿದ್ರೆ ಅದನ್ನ ಪದರ ಪದರವಾಗಿ ತೆಗಿಲಿಕ್ಕೆ ಅಥವಾ ಅಲ್ಲಿ ಕ್ಲೆನ್ಸ್ ಮಾಡ್ಲಿಕ್ಕೆ, ಅಥವಾ ಅಲ್ಲಿ ಏನು ಡೆಡ್ ಸೆಲ್ಸ್ ಇದೆ, ಅಲ್ಲಿ ಏನು ಸತ್ತೋಗಿರುವಂತ ಜೀವಾಂಶ ಇಲ್ದಲೇ ಇರುವಂತ ಸೆಲ್ಸ್ ಇದೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಇದು ಸ್ಯಾಲಿಸಿಲಿಕ್ ಆಸಿಡ್ ನಮ್ಗೆ ಹೆಲ್ಪ್ ಮಾಡುವಂಥದ್ದು. ಸೊ ಯಾವಾಗ ನಾವು ಅದು ಡೆಡ್ ಸ್ಕಿನ್ಸ್ ಅಥವಾ ಡೆಡ್ ಸೆಲ್ಸ್ ಅಲ್ಲೇ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಅಲ್ಲೇ ಒಂದಕ್ಕೊಂದು ಸೇರ್ಕೊಂಡು ಅಲ್ಲೇ ಒಂದು ಗುಂಪು ಪಟ್ಕೊಂಡು ಅಲ್ಲೇ ಸ್ಟೋರ್ ಆಗ್ತಾ ಹೋಗುತ್ತೆ, ಅಲ್ಲಿ ನಮ್ಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗ್ರೋತ್ ಆಗುವಂಥದ್ದು ಅಥವಾ ಈ ಮೊಡವೆಗಳು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಇದರಲ್ಲಿ ನಮ್ಮ ಎಲ್ಲಾ ಈ ಪರ್ಸನಲ್ ಕೇರ್ ರೇಂಜ್ ಅಲ್ಲಿ, ಬಾಡಿ ಕೇರ್ ಅಥವಾ ಸ್ಕಿನ್ ಕೇರ್ ಅಲ್ಲಿ ನಾವು ಮಿನರಲ್ ಕಾಂಪ್ಲೆಕ್ಸ್ ಮತ್ತೆ ಮಲ್ಟಿವಿಟಮಿನ್ ಕಾಂಪ್ಲೆಕ್ಸ್ ಅನ್ನ ಹಾಕಿರುವಂಥದ್ದು. ಏನ್ ಮಾಡುತ್ತೆ ಇದು ಮಿನರಲ್ ಮತ್ತೆ ಮಲ್ಟಿವಿಟಮಿನ್? ನಾವು ನಮ್ಮ ಹೆಲ್ತ್ ಕೇರ್ ರೇಂಜ್ ನೋಡಿದಾಗ್ಲೂ ಓದಿದ್ವಿ, ನಮ್ಮ ಶರೀರಕ್ಕೆ, ನಮ್ಮ ಇಂಟರ್ನಲ್ ಆರ್ಗನ್ಸ್ಗೆ, ನಮ್ಮ ಇಂಟರ್ನಲ್ ಬಾಡಿಗೆ ಕೂಡ ಮಲ್ಟಿವಿಟಮಿನ್ ಮತ್ತೆ ಮಿನರಲ್ ಅವಶ್ಯಕತೆ ಬಹಳಷ್ಟು ಇದೆ, ಹೌದಲ್ವಾ? ಹಾಗೇನೆ ನಮ್ಮ ಚರ್ಮಕ್ಕೆ ಕೂಡ, ನಮ್ಮ ಸ್ಕಿನ್ ಗ್ಲೋ ಆಗ್ಬೇಕು, ಅದಕ್ಕೆ ಆರೋಗ್ಯವಾಗಿ ಇರ್ಬೇಕು, ಅದು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಮಲ್ಟಿವಿಟಮಿನ್ ಮತ್ತೆ ಮಿನರಲ್ ಕಾಂಪ್ಲೆಕ್ಸ್ ಅವಶ್ಯಕತೆ ಇದೆ. ಇದರಲ್ಲಿ ನಾವು ಪ್ರೋ ವಿಟಮಿನ್ B5, ವಿಟಮಿನ್ ಇ ಮತ್ತೆ ಆಲೋವೆರಾನ ಕೂಡ ಹಾಕಿರುವಂತ, ಇದರಿಂದ ಏನಾಗುತ್ತೆ ನಮ್ಮ ಶರೀರದ ಮೇಲೆ, ನಮ್ಮ ತ್ವಚೆಯಲ್ಲಿ ಆ ಮಾಯಿಶ್ಚರ್ ಅಂತ ಏನ್ ಹೇಳ್ತೇವೆ, ಆ ನೀರಿನ ಅಂಶ ಜಾಸ್ತಿ ಆವಿ ಆಗ್ದಲೇ ಇರೋ ತರ ಇದು ಕಾಪಾಡುತ್ತೆ. ನಮ್ಮ ಶರೀರದ ಮೇಲೆ ಅಥವಾ ನಮ್ಮ ತ್ವಚೆ ಮೇಲೆ ನೀರಿನ ಅಂಶ ಎಷ್ಟು ಇರುತ್ತೆ, ನಾವು ಯೂತ್ಫುಲ್ ಆಗಿ ಕಾಣುವಂಥದ್ದು, ಅದು ಒಂದು ಗ್ಲೋ ಕೊಡುವಂಥದ್ದು ನಮ್ಮ ಚರ್ಮದ ಮೇಲೆ, ಅದಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯಂಟ್ ಬಂದು ಟೀ ಟ್ರೀ ಆಯಿಲ್ ಅಂತ ಹೇಳ್ತೇವೆ. ಇದನ್ನ ಕೂಡ ನಾವು 3-in-1 ಫೇಸ್ ವಾಶ್ ಅಲ್ಲಿ ಹಾಕಿರುವಂಥದ್ದು. ಇದು ನಮ್ಮ ಮೊಡವೆಗಳಿಗೆ, ಪಿಂಪಲ್ಗಳಿಗೆ, ಯಾವುದೇ ಒಂದು ಕಲೆಗಳಾಗ್ತಾ ಇದೆ, ಸ್ಪಾಟ್ಸ್ ತರ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ಯಾವುದೇ ಒಂದು ಬ್ಯಾಕ್ಟೀರಿಯಾದಿಂದ ಒಂದು ಮೊಡವೆ ಬರ್ತಾ ಇದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತಾ ಇದೆ ತ್ವಚೆ ಮೇಲೆ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೂಡ ಇದು ಟೀ ಟ್ರೀ ಆಯಿಲ್ ನಮ್ಗೆ ಹೆಲ್ಪ್ ಮಾಡುವಂಥದ್ದು. ಸೊ ಈ ಕಾಂಬಿನೇಷನ್ ಇಂದ, ಇದೇನ್ ಸ್ಯಾಲಿಸಿಲಿಕ್ ಆಸಿಡ್, ಟೀ ಟ್ರೀ ಆಯಿಲ್ ಹಾಕಿದ್ದೇವೆ, ಮಲ್ಟಿವಿಟಮಿನ್ ಕಾಂಪ್ಲೆಕ್ಸ್ ಹಾಕಿದ್ದೇವೆ, ಇದೆಲ್ಲದ್ರಿಂದ ಏನಾಗುತ್ತೆ ನಮ್ಮ ತ್ವಚೆ ಮೇಲೆ ಮಾಯಿಶ್ಚರ್ ಇರ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆ ಆಕ್ನೆ ಆಗ್ಲಿ ಮೊಡವೆ ಆಗ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಪೋರ್ಸ್ ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಅಲ್ಲಿ ಯಾವುದೇ ಒಂದು ಡೆಡ್ ಸ್ಕಿನ್ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಇದೆಲ್ಲ ಹೆಲ್ಪ್ ಮಾಡುವಂಥದ್ದು. ಇದು 100% ಸೋಪ್ ಫ್ರೀ ಇರುವಂಥದ್ದು, ಯಾವುದೇ ತರದ ಬೇರೆ ಕೆಮಿಕಲ್ ಆಗ್ಲಿ ಇದರಲ್ಲಿ ಇಲ್ಲ. ಸೊ ಏನೇನ್ ನೆನ್ಪಿಟ್ಕೋಬೇಕು, ಏನು 3-in-1 ಫೇಸ್ ವಾಶ್ ಅಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಯೂಶಲಿ ಯಾರಿಗೆ ಮೊಡವೆ ಇದೆ ಅಥವಾ ಪಿಂಪಲ್ ಪ್ರಾಬ್ಲಮ್ ಇದೆ, ಯಾವುದೇ ಒಂದು ಕಲೆಗಳಿದೆ ಅವರ ಮುಖದ ಮೇಲೆ ಅಂತ ಹೇಳಿದ್ರೆ, ಅವರಿಗೆ ನೀವು ಈ 3-in-1 ಫೇಸ್ ವಾಶ್ ನ ರೆಕಮೆಂಡ್ ಮಾಡ್ಬೋದು.
ಇದು ಹೊರಗಿನ ತ್ವಚೆಗೆ ಎಕ್ಸ್ಟರ್ನಲ್ ಯೂಸ್ಗೆ ಮಾತ್ರ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಆಮೇಲೆ ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ 3-in-1 ಫೇಸ್ ವಾಶ್ ಅನ್ನ ನೀವು ತಗೊಂಡು ಸ್ವಲ್ಪ ನೀರಲ್ಲಿ ಅದನ್ನ ವೆಟ್ ಮಾಡಿಕೊಂಡು ನಿಮ್ಮ ಕೈಗಳ ಮೇಲೆ ಅದನ್ನ ಚೆನ್ನಾಗಿ ಅದ ರಬ್ ಮಾಡಿಕೊಂಡು ಒಂದು ನೊರೆ ಬರೋ ತರ ಮಾಡಿ ನಿಮ್ಮ ಫೇಸ್ ಮೇಲೆ ಅದನ್ನ ಅಪ್ಲೈ ಮಾಡಿ ಒಂದು ಮಸಾಜ್ ತರ ಮಾಡುವಂಥದ್ದು. ನೀವು ತೊಳಿತಿದ್ದೀರಾ ಅಂತ ಹೇಳಿದ್ರೆ ಬಹಳ ರಫ್ ಆಗಿ ಅದನ್ನ ಕ್ಲೀನ್ ಆಗಿ ಸುಮ್ಮನೆ ಮುಖದ ಮೇಲೆ ಹಿಂಗ್ ಹಚ್ಕೊಂಡು ಹಂಗೆ ತೊಳ್ಕೊಂಡ್ ಬರುವಂತದ್ದಲ್ಲ, ಅದನ್ನ ಕ್ಲೀನ್ ಆಗಿ ತಗೊಂಡು ನೀವು ಎಲ್ಲಾ ಫೇಸ್ಗೆ ಎಲ್ಲಾ ಪಾರ್ಟಿಗೂ ಅದು ಟಚ್ ಆಗೋ ತರ ಅದನ್ನ ಸ್ಮಾಲ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಅದು ನೀವು ಮಸಾಜ್ ಕೊಡುವಂಥದ್ದು. ಏನಾಗತ್ತೆ ಮಸಾಜ್ ಕೊಟ್ಟಾಗ, ಅಲ್ಲಿ ಏನಾದ್ರು ಡೆಡ್ ಸ್ಕಿನ್ಸ್ ಇದ್ರೆ ಅಥವಾ ಡೆಡ್ ಸೆಲ್ಸ್ ಇದ್ರೆ ಅದು ಹೊರಗಡೆ ಬರುವಂಥದ್ದು, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುವಂಥದ್ದು. ಯಾವಾಗ ನೀವು ಯಾವುದೇ ಒಂದು ಸರ್ಕ್ಯುಲರ್ ಮೋಷನ್ ನೀವು ಬಾಡಿನಲ್ಲಿ ಆಗ್ಲಿ ಅಥವಾ ಫೇಸ್ ಮೇಲೆ ಆಗ್ಲಿ ನೀವು ಮಸಾಜ್ ಟೈಪ್ ಅಲ್ಲಿ ಕೊಟ್ಟಾಗ ಅದು ನಿಮ್ಗೆ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು. ಆಮೇಲೆ ನೀವು ಅದು ನೊರೆ ಬರ್ತಾ ಇದೆ, ನೀವು ಫೇಸ್ ನ ಕ್ಲೀನ್ ಆಗಿ ವಾಶ್ ಮಾಡಿದೀರಾ ಅಂತ ನಿಮ್ಗೆ ಅನ್ನಿಸ್ತಿದೆ ಅಂತ ಹೇಳಿದಾಗ ಅದನ್ನ ನೀವು ನೀರಿನಲ್ಲಿ ಕ್ಲೀನ್ ವಾಟರ್ ಅಲ್ಲಿ ಅದನ್ನ ತೊಳ್ಕೊಳ್ಳುವಂಥದ್ದು. ಆಮೇಲೆ ಮುಖ ಒರೆಸ್ಕೊಳ್ಳುವಾಗ ನೀವು ಜೋರಾಗಿ ಒಂದು ಬಟ್ಟೆಯಲ್ಲಾಗ್ಲಿ ಅಥವಾ ಕ್ಲೀನ್ ಟವಲ್ ಅಲ್ಲಾಗ್ಲಿ ರಫ್ ಆಗಿ ಒರೆಸ್ಕೊಳ್ಳುವಂಥದ್ದಲ್ಲ, ಟ್ಯಾಪ್ ಮಾಡಿಕೊಂಡು ನಿಮ್ಮ ಫೇಸ್ ಮೇಲೆ ಆ ವಾಟರ್ ಕಂಟೆಂಟ್ ಏನಿದೆ ಅದನ್ನ ಜೆಂಟಲ್ ಆಗಿ ರಿಮೂವ್ ಮಾಡುವಂಥದ್ದು. ಸೊ ಇದನ್ನ ನೀವು ದಿನಕ್ಕೆ 2-3 ಬಾರಿ ಕೂಡ ಯೂಸ್ ಮಾಡ್ಬೋದು. ಯಾರಿಗೆ ಆಯಿಲಿ ಸ್ಕಿನ್ ಇದೆ, ತುಂಬಾ ಎಣ್ಣೆ ಇರೋ ಅಂತ ಸ್ಕಿನ್ ಇರುತ್ತೆ, ಎಷ್ಟು ಸಲ ಫೇಸ್ ವಾಶ್ ಮಾಡಿದ್ರು ಪದೇ ಪದೇ ಆಯಿಲಿ ಆಯಿಲಿ ಅನ್ಸ್ತಿರುತ್ತೆ ಫೇಸು, ಅಂಥವರಿಗೂ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. 3 ವರ್ಷದ ಕೆಳಪಟ್ಟ ಮಕ್ಕಳಿಗೆ ಇದನ್ನ ಯೂಸ್ ಮಾಡಬೇಡಿ. ಸೊ 3 ವರ್ಷದ ಮೇಲ್ಪಟ್ಟವರಿಗಿಂತ ನೀವು ಯಾರಿಗಾದ್ರೂ ಇದನ್ನ ಯೂಸ್ ಮಾಡ್ಬೋದು, ಅವರಿಗೆ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದಿಸ್ ಇಸ್ ಸರ್ಟಿಫೈಡ್ ಫಾರ್ ಪರ್ಫಾರ್ಮೆನ್ಸ್ ಇಂಗ್ರೀಡಿಯಂಟ್ಸ್ ಅಂತ ಹೇಳಿದ್ರೆ, ಇವಾಗ ಈ ನಾವು 3-in-1 ಫೇಸ್ ವಾಶ್ ಓದಿದ್ವಿ, ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬಗ್ಗೆ ನಾವು ಓದಿದ್ವಿ, ಆ ಪ್ರತಿಯೊಂದು ಇಂಗ್ರೀಡಿಯಂಟು ಈ ತರ ಕೆಲಸ ಮಾಡುತ್ತೆ, ಇದು ಇದಕ್ ಉಪಯೋಗ ಆಗತ್ತೆ, ಇದು ಹೀಗೆ ಕೆಲಸ ಮಾಡುತ್ತೆ ಅಂತ ನಾವು ಓದಿದ್ವಿ, ಹೌದಲ್ವಾ? ಸೊ ಏನದು ಪರ್ಫಾರ್ಮೆನ್ಸ್ ಇಂಗ್ರೀಡಿಯಂಟ್ಸ್ ಸರ್ಟಿಫಿಕೇಶನ್ ಇದೆ ಅಂತ ಹೇಳಿದ್ರೆ, ಆ ಪ್ರತಿಯೊಂದು ಇಂಗ್ರೀಡಿಯಂಟ್ ನಾವು ಏನೇನ್ ಹೇಳಿದೀವಿ ಅದು ಅದೇ ತರದ ಕೆಲಸ ಮಾಡುತ್ತೆ ಅಂತ ಅದು ನಮ್ಮ ಸ್ಟಡಿ ಆಗಿರುವಂಥದ್ದು, ಅದಕ್ಕೆ ನಮ್ಮಲ್ಲಿ ಸರ್ಟಿಫಿಕೇಶನ್ ಇರುವಂಥದ್ದು, ಅದಕ್ಕೆ ನಾವು ಈ ಸರ್ಟಿಫೈಡ್ ಫಾರ್ ಪರ್ಫಾರ್ಮೆನ್ಸ್ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ಒಂದು ಪಾಯಿಂಟ್ ಆಗ್ಲಿ ಯಾವುದೇ ಬೇರೆ ಮಾರ್ಕೆಟ್ ಅಲ್ಲಿ ಇರುವಂತಹ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇಲ್ಲ. ಸೊ ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಅವರ 3-in-1 ಫೇಸ್ ವಾಶ್ ಅಲ್ಲಿ ಇದು ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು 3-in-1 ಫೇಸ್ ವಾಶ್ ಓದಿದ್ವಿ, ಯಾರ್ಯಾರಿಗೆ ಕೊಡ್ಬೇಕು, ಹೇಗೆ ಕೊಡ್ಬೇಕು ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಇವತ್ತಿನ ಪ್ರಾಡಕ್ಟ್ ಬಂದು ರೇಡಿಯಂಟ್ ಗ್ಲೋ ಫೇಸ್ ವಾಶ್. ಏನಿದು ರೇಡಿಯಂಟ್ ಗ್ಲೋ ಫೇಸ್ ವಾಶ್ ಅಂತ ಹೇಳಿದ್ರೆ, ಹೆಸರಲ್ಲೇ ಹೇಳ್ತಾ ಇದೆ ರೇಡಿಯಂಟ್ ಅಂತ. ರೇಡಿಯಂಟ್ ಅಂತ ಹೇಳಿದ್ರೆ ಏನು, ಪ್ರಕಾಶವಾಗುವಂಥದ್ದು, ಯಾವುದೇ ತರ ಒಂದು ಹೊಳಪುತನ ಬರುವಂಥದ್ದು. ಗ್ಲೋ ಅಂತ ಹೇಳಿದ್ರೆ ಹೊಳಪುತನ ಬರುವಂಥದ್ದು, ಹೌದಲ್ವಾ? ಸೊ ನಿಮ್ಮ ತ್ವಚೆ ಅಥವಾ ನಮ್ಮ ತ್ವಚೆಯನ್ನ ನಾವು ಗ್ಲೋ ಆಗಿ ಇಟ್ಕೋಬೇಕು, ಹೊಳಪುತನ ತರಬೇಕು, ಅದರಲ್ಲಿ ಪ್ರಕಾಶಮಾನವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ನೋಡೋಣ. ಇದನ್ನು ಕೂಡ ಸೋಪ್ ಫ್ರೀ ಅಂತ ನಾವು ಹೇಳ್ತೇವೆ. ಇದು ರೇಡಿಯಂಟ್ ಫೇಸ್ ವಾಶ್ ಕೂಡ, ಇದರಲ್ಲಿ ಯಾವುದೇ ತರದ ಸೋಪ್ ಕೆಮಿಕಲ್ ಇದರಲ್ಲಿ ಇಲ್ಲ. ಇದು ನ್ಯಾಚುರಲ್ ಆಗಿ ಇರುವಂತಹ ಒಂದು ಮೈಲ್ಡ್ ಕ್ಲೆನ್ಸಿಂಗ್ ಇಂಗ್ರೀಡಿಯಂಟ್ ನ ನಾವಿಲ್ಲಿ ಹಾಕಿದ್ದೇವೆ, ಆಲ್ಕಲಿನ್ ಪಾಲಿಗ್ಲೈಕೋಸೈಡ್ಸ್ ಅಂತ ಹೇಳ್ತೇವೆ ಅದನ್ನ. ಅದು ನಮ್ಮ ತ್ವಚೆ ಮೇಲೆ ಒಂದು pH ವ್ಯಾಲ್ಯೂ ಅಂತ ಇರುತ್ತೆ. ನಮ್ಮ ಸ್ಕಿನ್ನಿನ pH ವ್ಯಾಲ್ಯೂ ಬಂದು 7 ಅಂತ ಇರುತ್ತೆ. ಅದು ಒಂದು ನ್ಯೂಟ್ರಲ್, ನಮ್ಮ ಸ್ಕಿನ್ pH ವ್ಯಾಲ್ಯೂ 7 ಅನ್ನೋದು ಒಂದು ನ್ಯೂಟ್ರಲ್ ವ್ಯಾಲ್ಯೂ. ಸೊ ಈ pH ವ್ಯಾಲ್ಯೂ ಯಾವಾಗ ನಮ್ಮ ತ್ವಚೆ ಮೇಲೆ ಮೇಂಟೈನ್ ಆಗುತ್ತೆ, ನಮ್ಮ ತ್ವಚೆ ಆರೋಗ್ಯಕರವಾಗ್ಲಿಕ್ಕೆ, ಅದ್ರದ್ದು ಫಂಕ್ಷನಿಂಗ್ ಕರೆಕ್ಟ್ ಆಗಿ ಆಗ್ಲಿಕ್ಕೆ, ಅಂದ್ರೆ ಅದು ಯಾವುದೇ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ದಲೆ ಇರೋ ತರ ನಮ್ಮ ತ್ವಚೆ ಮೇಲೆ ಕಾಪಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಯಾವುದೇ ಒಂದು ಸ್ಕಿನ್ ಅಲ್ಲಿ ಡೆಡ್ ಸೆಲ್ಸ್ ಇದೆ ನಮ್ಮ ತ್ವಚೆ ಮೇಲೆ ಅಂತ ಹೇಳಿದ್ರೆ ಅದನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ಏನಿದು ಅಂತ ಹೇಳಿದ್ರೆ, ಈ ಪಾಲಿಗ್ಲೈಕೋಲೈಟ್ಸ್, ಆಲ್ಕಲಿ ಪಾಲಿಗ್ಲೈಕೋಲೈಟ್ಸ್ ಏನಿದೆ ಇದ್ರಲ್ಲಿ ಅಂತ ಹೇಳಿದ್ರೆ, ಇದು ಒಂದು ಶುಗರ್ ಫಾರ್ಮ್ ಅಲ್ಲಿ ಇರುವಂಥದ್ದು, ನ್ಯಾಚುರಲ್ ಆಗಿ ಇರೋವಂಥದ್ದು, ಬಹಳ ಮೈಲ್ಡ್ ಆಗಿ ಇರೋವಂಥದ್ದು, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇದೆ ಇದು. ಆಮೇಲೆ ಸ್ಕಿನ್ ಕಂಪ್ಯಾಟಬಿಲಿಟಿ, ಅಂದ್ರೆ ನಮ್ಮ ತ್ವಚೆ ಮೇಲೆ ಯಾವುದೇ ತರದ ಹಾನಿ ಅನ್ನ ಇದು ಕೊಡೋದಿಲ್ಲ, ಆಯ್ತಾ?
ಆಮೇಲೆ ನಮ್ಮಲ್ಲಿ ತ್ವಚೆ ಮೇಲೆ ತುಂಬಾ ಡ್ರೈ ಆಗಿದೆ ಅಥವಾ ತುಂಬಾ ರಫ್ ಆಗಿದೆ ಸ್ಕಿನ್ ಅಂತ ಹೇಳಿದ್ರೆ ಆ ನೀರಿನ ಅಂಶ ನಮ್ಮ ತ್ವಚೆ ಮೇಲೆ ಇರ್ಲಿಕ್ಕೆ ಕಾಪಾಡ್ಲಿಕ್ಕೆ ಇದು ಇಂಗ್ರೀಡಿಯಂಟ್ ಹೆಲ್ಪ್ ಮಾಡುವಂಥದ್ದು. ಮತ್ತೆ ನಮ್ಮ ನಾವು ಏನು ಯೂಸ್ ಮಾಡ್ತೇವೆ ಫೇಸ್ ವಾಶು, ಅದರಲ್ಲಿ ನೊರೆ ಎಷ್ಟು ಬರ್ತಾ ಇದೆ ಆ ನೊರೆ ಜಾಸ್ತಿ ಬರ್ಲಿಕ್ಕೆ ಕೂಡ ಈ ಇಂಗ್ರೀಡಿಯಂಟ್ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯಂಟ್ ಬಂದು ಗ್ಲಿಸರಿನ್ ಅನ್ನ ನಾವು ಆಡ್ ಮಾಡಿರುವಂತ. ಏನಿದು ಗ್ಲಿಸರಿನ್ ಅಂತ ಹೇಳಿದ್ರೆ, ನಮ್ಮ ತ್ವಚೆ ತುಂಬಾ ಡ್ರೈ ಆಗ್ದಲೇ ಇರೋದಕ್ಕೆ, ನಮ್ಮ ನೈಸರ್ಗಿಕವಾಗಿ ಇರ್ಲಿಕ್ಕೆ ತುಂಬಾ ನಮ್ಮ ತ್ವಚೆ ರಫ್ ಆಗಿ ಡ್ರೈ ಆಗ್ದಲೇ ಇರೋದಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಎಕ್ಸ್ಫೋಲಿಯೇಟಿಂಗ್ ಸ್ಕ್ರಬ್ ಆಗಿ ಇದು ಕೆಲಸ ಮಾಡುವಂಥದ್ದು. ಏನು ಎಕ್ಸ್ಫೋಲಿಯೇಟಿಂಗ್ ಸ್ಕ್ರಬ್ ಅಂತ ಹೇಳಿದ್ರೆ, ಆ ನಮ್ಮ ತ್ವಚೆ ಮೇಲೆ ಏನು ಡೆಡ್ ಸೆಲ್ಸ್ ಇದೆ ಅಥವಾ ಡೆಡ್ ಸ್ಕಿನ್ ಇದೆ ಅದು ಪದರ ಪದರವಾಗಿ ತೆಗಿಲಿಕ್ಕೆ ಅದನ್ನ ಹೆಲ್ಪ್ ಮಾಡುವಂಥದ್ದೇ ಇದು ಗ್ಲಿಸರಿನ್. ಆಮೇಲೆ ಇದು ನ್ಯಾಚುರಲ್ ಆಗಿ ನಮ್ಗೆ ನೈಸರ್ಗಿಕವಾಗಿ ಇದು ಶೈನಿಂಗ್ ಕೊಡುವಂಥದ್ದು ಅಂತ ಹೇಳಿದ್ರೆ, ಪ್ರಕಾಶಮಾನವಾಗ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಇನ್ನೊಂದು, ನೀವು ಈ ಪ್ಯಾಕಿಂಗ್ ಮೇಲೆ ಕಾಣ್ತಾ ಇದೆ ನಿಮ್ಗೆ ಟ್ರೈ ಮಿನರಲ್ ಕಾಂಪ್ಲೆಕ್ಸ್ ಇದೆ ಅಂತ. ನಾನು ಆಗ್ಲೇನು ಹೇಳ್ದೆ, ನಮ್ಮ ಪ್ರಾಡಕ್ಟ್ ಅಲ್ಲಿ ಮಲ್ಟಿವಿಟಮಿನ್ ಮತ್ತೆ ಮಲ್ಟಿ ಮಿನರಲ್ ಕಾಂಪ್ಲೆಕ್ಸ್ ಅನ್ನ ಹಾಕಿದ್ದೇವೆ ಅಂತ. ಈ ಮಿನರಲ್ ಅಲ್ಲಿ ಯಾವ ಯಾವ್ದು? ಟ್ರೈ ಅಂತ ಹೇಳಿದ್ರೆ ಮೂರು. ಸೊ ಇದರಲ್ಲಿ ನಾವು ಮೂರು ಮಿನರಲ್ಸ್ ಅನ್ನ ಹಾಕಿರುವಂಥದ್ದು, ಜಿಂಕ್, ಕಾಪರ್ ಮತ್ತೆ ಮ್ಯಾಗ್ನೀಷಿಯಂ. ನಮ್ಮ ಬಾಡಿ ಕೇರ್ ರೇಂಜ್ ಪ್ರಾಡಕ್ಟ್ಸ್ ಅಲ್ಲೂ ಇದೇ ಮೂರು ಮಿನರಲ್ ಬಗ್ಗೆ ನಾವು ಮಾತಾಡ್ತೇವೆ. ಅದರಲ್ಲೂ ಸಹ ಈ ಮೂರು ಮಿನರಲ್ಸ್ ಅನ್ನ ನಮ್ಮ ಬಾಡಿ ಕೇರ್ ರೇಂಜ್ ಪ್ರಾಡಕ್ಟ್ಸ್ ಅಲ್ಲೂ ಹಾಕಿರುವಂಥದ್ದು ಏನ್ ಮಾಡುತ್ತೆ, ಆ ಸೀಬಮ್ ಏನಿದೆ, ಆ ಸೆಬೇಷಿಯಸ್ ಗ್ಲಾನ್ಸ್ ಇಂದ ಅದ್ ಏನ್ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇದೆ ಅದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ, ಅದು ಜಾಸ್ತಿ ಬಂದು ಬ್ಲಾಕ್ ಆಗ್ದಲ್ಲೇ ಇರೋ ತರ ಮಾಡ್ಲಿಕ್ಕೆ ಈ ಮಿನರಲ್ ಆಕ್ಷನ್ ಹೆಲ್ಪ್ ಮಾಡುವಂಥದ್ದು. ನಮ್ಮ ಸ್ಕಿನ್ ಮೇಲೆ, ನಮ್ಮ ತ್ವಚೆ ಮೇಲೆ ಆ ಪ್ರಕಾಶತನ ಕೊಡ್ಲಿಕ್ಕೆ, ಆ ಹೊಳಪು ಕೊಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಫೇಶಿಯಲ್ ಕಾಂಪ್ಲೆಕ್ಷನ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾವುದೇ ತರದ ಸ್ಕಿನ್ ಸೆಲ್ಸ್ ಡೆತ್ ಆಗಿದ್ರೆ ಅದು ಹೋಗಿ ಹೊಸ ಸ್ಕಿನ್ ರೀಜನರೇಷನ್ ಆಗ್ಲಿಕ್ಕೆ ಮತ್ತೆ ಹೊಸ ಸ್ಕಿನ್ ಬರ್ಲಿಕ್ಕೆ, ಅಲ್ಲಿ ಹೊಸ ಸೆಲ್ಸ್ ಡೆವಲಪ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು ಟ್ರೈ ಮಿನರಲ್ ಕಾಂಪ್ಲೆಕ್ಸ್. ಇನ್ನೊಂದು ಇಂಗ್ರೀಡಿಯಂಟ್ ಏನು ಅಂತ ಹೇಳಿದ್ರೆ, ಸೋಡಿಯಂ ಲ್ಯಾಕ್ಟೇಟ್ ಅನ್ನ ನಾವು ಇದರಲ್ಲಿ ಹಾಕಿದ್ದೇವೆ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದೆ ಒಂದು ಸ್ಕಿನ್ ಲೇಯರ್ ಇದೆ, ಅದು ಅದರಲ್ಲಿ ಒಂದು ಬ್ಲೂ ಬ್ಲೂ ಡಾಟ್ಸ್ ಏನ್ ಕಾಣ್ತಾ ಇದೆ ಅದಕ್ಕೆ ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಅಂದ್ರೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಮ್ಮ ತ್ವಚೆಯಲ್ಲಿ ಆ ನೀರಿನ ಅಂಶ ಇರುತ್ತೆ. ಆ ನೀರಿನ ಅಂಶ ನಮ್ಮ ತ್ವಚೆಯಲ್ಲಿ ಎಷ್ಟು ಜಾಸ್ತಿ ಇರುತ್ತೆ ನಮ್ಮ ತ್ವಚೆ ಅಷ್ಟೇ ಆರೋಗ್ಯಕರವಾಗಿ ಇದೆ ಅಂತ ಹೇಳ್ತೇವೆ. ಸೊ ಆ ನೀರಿನ ಅಂಶ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಮ್ಮ ತ್ವಚೆಯಲ್ಲಿ ಕಾಪಾಡ್ಕೊಂಡು ಹೋಗ್ಲಿಕ್ಕೆ, ನಮ್ಮ ತ್ವಚೆಯಲ್ಲಿ ಹೊರಗಡೆಯಿಂದನೂ ನಮ್ಮ ಎನ್ವಿರಾನ್ಮೆಂಟ್ ಇಂದನೂ ನಾವು ವಾಟರ್ ಅಬ್ಸಾರ್ಬ್ ಮಾಡುವಂಥದ್ದು, ನಮ್ಮ ಸ್ಕಿನ್ ನಾವು ಇಂಟರ್ನಲಿ ಏನು ವಾಟರ್ ತಗೋತೇವೆ ಅಥವಾ ವಾಟರ್ ಅಬ್ಸಾರ್ಬ್ಷನ್ ನಮ್ಮ ಶರೀರದಲ್ಲಿ ಆಗುತ್ತೆ ಅದು ನಮ್ಮ ಸ್ಕಿನ್ನಿಗೆ ಕೂಡ ಅದು ಸರ್ಕ್ಯುಲೇಷನ್ ಆಗುವಂಥದ್ದು. ಸೊ ಅದರಲ್ಲಿ ಕೂಡ ಅದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಆ ಮಾಯಿಶ್ಚರ್ ನ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ, ಆ ನೀರಿನ ಅಂಶ ಆ ತ್ವಚೆ ಮೇಲೆ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ಈ ಸೋಡಿಯಂ ಲ್ಯಾಕ್ಟೇಟ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಬೇರೆ ಮಾರ್ಕೆಟ್ ಅಲ್ಲಿ ಇರೋ ಅಂತ ಪ್ರಾಡಕ್ಟ್ ಗಳ ಬಗ್ಗೆ ಅಥವಾ ಅದ್ರದ್ದು ಬೇಸಿಸ್ ಮೇಲೆ ಏನು ನಮ್ಮ ಈ ರೇಡಿಯಂಟ್ ಗ್ಲೋ ಮೇಲೆ ಡಿಫ್ರೆನ್ಸ್ ಇರುವಂತದ್ದು ಅಥವಾ ಅಡ್ವಾಂಟೇಜ್ ಇರುವಂತದ್ದು ಅಂತ ಹೇಳಿದ್ರೆ, ಇದು ಒಂದು ಡೀಪ್ ಕ್ಲೆನ್ಸಿಂಗ್ ಕೊಡುವಂಥದ್ದು. ನಮ್ಮ ತ್ವಚೆ ಮೇಲೆ ಒಳಗಡೆ ತನಕ ಹೋಗಿ ಇದು ನಮ್ಮ ಪ್ರಾಡಕ್ಟ್ ಡೀಪ್ ಆಗಿ ಕ್ಲೆನ್ಸ್ ಮಾಡುವಂಥದ್ದು. ಆಮೇಲೆ ಇದರಲ್ಲಿ ಬೇರೆ ಪ್ರಾಡಕ್ಟ್ ಅಲ್ಲಿ ಟ್ರೈ ಮಿನರಲ್ ಕಾಂಪ್ಲೆಕ್ಸ್ ಹಾಕಿದ್ದಾರೆ ಅಂತ ನನಗೆ ಯಾವ್ದ್ರಲ್ಲೂ ಅನ್ನಿಸ್ತಾ ಇಲ್ಲ. ಬಟ್ ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಅವರ ಪ್ರಾಡಕ್ಟ್ ಅಲ್ಲಿ ಈ ರೇಡಿಯಂಟ್ ಗ್ಲೋ ಫೇಸ್ ವಾಶ್ ಅಲ್ಲಿ ಮತ್ತೆ ಬೇರೆ ಬಾಡಿ ಕೇರ್ ರೇಂಜ್ ಅಲ್ಲೂ ಈ ಟ್ರೈ ಮಿನರಲ್ ಕಾಂಪ್ಲೆಕ್ಸ್ ಅನ್ನ ನಾವು ಹಾಕಿರುವಂಥದ್ದು. ಇದರಿಂದ ಏನು ಯುನೀಕ್ ಬೆನಿಫಿಟ್ ನಮ್ಗೆ ಇದರಿಂದ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಹೊಸ ಸ್ಕಿನ್ ರೀಜನರೇಷನ್ಗೆ ಅದು ಹೆಲ್ಪ್ ಮಾಡುವಂಥದ್ದು. ಆ ಸೀಬಮ್ ಅನ್ನೋದು ಏನಿದೆ ಅದನ್ನ ಕಂಟ್ರೋಲ್ ಮಾಡಿ ಆ ಮೊಡವೆ ಬರ್ಲಿಕ್ಕೆ ಕಂಟ್ರೋಲ್ ಮಾಡುವಂಥದ್ದು, ಅಲ್ಲಿ ಬ್ಲಾಕೇಜ್ ಆಗೋ ತರ, ಯಾವುದೇ ಒಂದು ಬ್ಲಾಕೇಜ್ ಆಗ್ದಲ್ಲೇ ಇರೋ ತರ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಇದು ಯಾರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ, ನಾ ಆಗ್ಲೇ ಹೇಳ್ದೆ, ಯಾರಿಗೆ ಹೊಳಪು ಬೇಕು ಅವ್ರ ತ್ವಚೆಯಲ್ಲಿ, ಯಾರಿಗೆ ಅದು ಪ್ರಕಾಶಮಾನವಾಗಿ ಅವ್ರು ಕಾಣ್ಬೇಕು, ಎಲ್ಲಾರ್ಗೂ ಇಷ್ಟಪಡ್ತೇವೆ ಹೌದಲ್ವಾ, ನಾನ್ ಚೆನ್ನಾಗಿ ಕಾಣ್ಬೇಕು, ನಾನ್ ಯಾಕೆ ಹೊಳಪಾಗಿರ್ಬಾರ್ದು, ನನ್ ಸ್ಕಿನ್ ಯಾರಿಗೆ ಗ್ಲೋ ಇರಬಾರ್ದು ಅಂತ ತಾನೇ ನಾವು ಹೇಳ್ತೇವೆ. ಸೊ ಹಾಗಾಗಿ ಇದು ಎಲ್ಲಾರುನು ಯೂಸ್ ಮಾಡ್ಬೋದು. ಆಮೇಲೆ ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ನಾನು ಆಗ್ಲೇ ಹೇಳ್ದೆ, ಸ್ವಲ್ಪ ನಿಮ್ಮ ಕೈ ಮೇಲೆ ತಗೊಂಡು ಅದನ್ನ ವೆಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಫೇಸ್ ಮೇಲೆ ಸರ್ಕ್ಯುಲಾರ್ ಮೋಷನ್ ಅಲ್ಲಿ ಅಪ್ಲೈ ಮಾಡುವಂಥದ್ದು.
ಸ್ವಲ್ಪ ಜೆಂಟಲ್ ಆಗಿ ಮಸಾಜ್ ಮಾಡುವಂಥದ್ದು. ಮತ್ತೆ ನೀವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಕ್ರೀಮ್ ಆಗ್ಲಿ ಫೇಸ್ ವಾಶ್ ಆಗ್ಲಿ ಮುಖಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಅದು ನೆಕ್ಕಿಗೂ ಕೂಡ ಯೂಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಮೇಲ್ಪಟ್ಟ ಭಾಗಕ್ಕೆ ಯೂಸ್ ಮಾಡಿದ್ರೆ ಒಂದು ಈವನ್ ಆಗಿ ಕಾಣುತ್ತೆ ಅನ್ನೋದು ಒಂದು ಫ್ಯಾಕ್ಟರ್. ಇನ್ನೊಂದು ಫ್ಯಾಕ್ಟರ್ ಏನಂತ ಹೇಳಿದ್ರೆ ಅದು ನೆಕ್ ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಆ ಸ್ಕಿನ್ ಅನ್ನು ಕೂಡ ನಾವು ನೋಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಏನೇನಿದೆ ಇದ್ರಲ್ಲಿ ಇಂಗ್ರೀಡಿಯೆಂಟ್ಸ್, ಯಾರ್ಯಾರಿಗೆಲ್ಲ ಕೊಡ್ಬೇಕು ಅಂತ ನಾವು ನೋಡಿದ್ವಿ. ರೇಡಿಯಂಟ್ ಗ್ಲೋ ಫೇಸ್ ವಾಶ್ ಹೌದಲ್ವಾ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಕ್ರೀಮಿಗೆ ಬರ್ತಾ ಇದ್ದೇವೆ. ಇವಾಗ ಎರಡು ನಾವು ಓದಿದ್ದು ಫೇಸ್ ವಾಶ್ ಬಗ್ಗೆ ಓದಿದ್ವಿ, ಇವಾಗ ನಾವು ಮಲ್ಟಿ ಆಕ್ಷನ್ ಫೇರ್ನೆಸ್ ಕ್ರೀಮ್ ಬಗ್ಗೆ ಓದೋಣ. ಏನಿದು ಫೇರ್ನೆಸ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ, ಫೇರ್ನೆಸ್ ಅಂತ ಹೇಳಿದ್ರೆ ಎಲ್ಲಾರ್ಗೂ ಗೊತ್ತು, ಬಿಳಿಯಾಗಿ ಕಾಣಲಿಕ್ಕೆ ಅಥವಾ ಕಾಂಪ್ಲೆಕ್ಷನ್ ಚೇಂಜ್ ಮಾಡ್ಲಿಕ್ಕೆ ಇರೋಂಥದ್ದು ಅಂತ ಹೆಸರಲ್ಲಿ ಹೇಳ್ತಾರೆ. ಈ ತರ ಬಹಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಮಾರ್ಕೆಟ್ ಅಲ್ಲಿ ಅರೌಂಡ್ ಇದು ಒಂದು 3,000 crores ಅಷ್ಟು ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇರೋಂಥದ್ದು. ಏನಿದೆ ಈ ಮಲ್ಟಿ ಆಕ್ಷನ್ ಫೇರ್ನೆಸ್ ಕ್ರೀಮ್ ಅಲ್ಲಿ ಅಂತ ನೋಡೋಣ. ಇದರಲ್ಲಿ ಇಂಗ್ರೀಡಿಯಂಟ್ ಬಂದು ನಯಾಸಿನಮೈಡ್ ಅಂತ ಹೇಳ್ತೇವೆ. ಸೊ ಇದರಿಂದ ಏನಾಗುತ್ತೆ, ನಾನು ಆಗ್ಲೇ ಹೇಳಿದೆ ನಮ್ಮ ಸ್ಕಿನ್ ಫೇರ್ ಆಗಿದೆ ಅಥವಾ ಡಾರ್ಕ್ ಆಗಿದೆ ಅನ್ನೋದು ನಮ್ಮ ಸ್ಕಿನ್ ಅಲ್ಲಿ ಇರೋಂಥ ನಮ್ಮ ತ್ವಚೆ ಮೇಲೆ ಇರೋಂಥ ಮೆಲನಿನ್ ಅನ್ನೋ ಕಾಂಪೌಂಡ್ ಮೇಲೆ, ಮೆಲನಿನ್ ಅನ್ನೋ ಕಂಟೆಂಟ್ ಮೇಲೆ ನಾವು ನಮ್ಮ ಫೇರ್ನೆಸ್ ಆಗ್ಲಿ ಅಥವಾ ನಮ್ಮ ಡಾರ್ಕ್ ಕಾಂಪ್ಲೆಕ್ಷನ್ ಅನ್ನಾಗ್ಲಿ ನಾವು ಹೇಳ್ತೇವೆ. ಸೊ ಈ ಮೆಲನಿನ್ನ ಕಮ್ಮಿ ಮಾಡ್ಲಿಕ್ಕೆ ಈ ಇಂಗ್ರೀಡಿಯಂಟ್ ನಮ್ಗೆ ಹೆಲ್ಪ್ ಮಾಡುವಂಥದ್ದು. ಆ ಮೆಲನಿನ್ ಕಂಟೆಂಟ್ ಯಾವಾಗ ನಮ್ಮ ಶರೀರದಲ್ಲಿ ನಮ್ಮ ತ್ವಚೆಯಲ್ಲಿ ಕಡಿಮೆ ಆಗುತ್ತೆ ಅವಾಗ ನಮ್ಮ ಕಾಂಪ್ಲೆಕ್ಷನ್ ಫೇರ್ ಆಗುವಂಥದ್ದು. ಸೊ ಫೇರ್ನೆಸ್ ಅಂತ ಹೇಳಿದ್ರೆ ನೀವು ಡಾರ್ಕ್ ಕಾಂಪ್ಲೆಕ್ಷನ್ ಅಲ್ಲಿ ಇದ್ದೀರಾ, ನೀವು ಯೂಸ್ ಮಾಡ್ತಾ ಮಾಡ್ತಾ ಫುಲ್ ಫೇರ್ ಆಗ್ಬಿಡ್ತೀರಾ ಅಥವಾ ನೀವು ಇದನ್ನ ಯೂಸ್ ಮಾಡಿ 100% ರಿಸಲ್ಟ್ ಸಿಗುತ್ತೆ ಅಂತ ಕ್ಲೇಮ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಗೆ ಹೆಲ್ಪ್ ಮಾಡೋದಕ್ಕಿಂತ ನಮ್ಮ ತ್ವಚೆ ಮೇಲೆ ಮೆಲನಿನ್ ಕಡಿಮೆ ಮಾಡ್ಲಿಕ್ಕೆ, ನಮ್ಮ ತ್ವಚೆಯಲ್ಲಿ ಮೆಲನಿನ್ ಕಡಿಮೆ ಆದಾಗ ಕಾಂಪ್ಲೆಕ್ಷನ್ ಸ್ವಲ್ಪ ಫೇರ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಆ ಸೀಬಮ್ ಸೆಕ್ರೀಷನ್ ಏನಿದೆ ಅಲ್ಲಿ, ಆಯಿಲಿ ಸೆಕ್ರೀಷನ್ ಏನ್ ಆಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ಇನ್ನೊಂದು ಬೆನಿಫಿಟ್ ಅಥವಾ ಇನ್ನೊಂದು ಇಂಗ್ರೀಡಿಯಂಟ್ ಏನಿದೆ ಇದರಲ್ಲಿ ಅಂತ ಹೇಳಿದ್ರೆ, ಸನ್ಸ್ಕ್ರೀನ್ ಆಕ್ಟಿವ್ಸ್ ನ ನಾವು ಇದರಲ್ಲಿ ಹಾಕಿರುವಂಥದ್ದು, ಡ್ಯುಯಲ್ ಸನ್ಸ್ಕ್ರೀನ್ ಆಕ್ಟಿವ್ಸ್ ಅನ್ನು ನಾವು ಇದರಲ್ಲಿ ಹಾಕಿರುವಂಥದ್ದು. ಇದು ಕಂಟೆಂಟು ಇನ್ನೊಂದು ಸಲ ಬಾಡಿ ಕೇರ್ ಅಲ್ಲೂ ಬರುತ್ತೆ, ಅಲ್ಲೂ ಕೂಡ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನು ಅಂತ ಹೇಳಿದ್ರೆ, ಆ ಸೂರ್ಯನ ಕಿರಣಗಳು ಏನಿದೆ ಅದರಲ್ಲಿ ಎರಡು ತರದ ಯು ವಿ ರೇಸ್ ಅನ್ನೋದು ಬರುತ್ತೆ, ಯು ವಿ ಎ ಮತ್ತೆ ಯು ವಿ ಬಿ. ಈ ಯು ವಿ ಬಿ ರೇಸ್ ಏನಿದೆ ಅದು ಹೊರಗಿನ ತ್ವಚಕ್ಕೆ ಅಷ್ಟೇ ಡ್ಯಾಮೇಜ್ ಮಾಡುವಂಥದ್ದು, ಅದು ಹೊರಗಡೆ ಅಷ್ಟೇ ಎಂಟರ್ ಆಗುವಂಥದ್ದು. ಅದೇ ಯು ವಿ ಎ ರೇಸ್ ಏನಿದೆ ಅದು ಒಳಗಡೆ ಕೂಡ ಎಂಟರ್ ಆಗುವಂಥದ್ದು, ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಮ ತ್ವಚೆಯ ಡೀಪ್ ಆಗಿ ಪೆನಿಟ್ರೇಟ್ ಆಗಿ ನಿಮ್ಗೆ ಡ್ಯಾಮೇಜ್ ಕೊಡುವಂಥದ್ದು. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಸನ್ಸ್ಕ್ರೀನ್ ಆಕ್ಟಿವ್ಸ್ ನ ನಾವಿಲ್ಲಿ ಹಾಕಿದ್ದೇವೆ. ಸೂರ್ಯನ ಕಿರಣಗಳಿಂದ ಯಾವುದೇ ಡ್ಯಾಮೇಜ್ ಆಗ್ತಾ ಇದೆ ತ್ವಚದ ಮೇಲೆ ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮತ್ತೆ ಫ್ರೀ ರಾಡಿಕಲ್ ಫಾರ್ಮೇಷನ್ ಆಗೋದನ್ನ ತಡಿಲಿಕ್ಕೆ ಇದು ಹೆಲ್ಪ್ ಮಾಡೋದು. ನಾ ಆಗ್ಲೇ ಹೇಳಿದೆ ನಾವು ಮಿನರಲ್ ಕಾಂಪ್ಲೆಕ್ಸಸ್ ಅನ್ನ ನಮ್ಮ ಬಹಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ ಅಲ್ಲೂ ಹಾಕಿದ್ದೇವೆ ಅಂತ ಹೇಳಿ. ಸೊ ಈ ಮಿನರಲ್ ಕಾಂಪ್ಲೆಕ್ಸ್ ಜಿಂಕ್, ಕಾಪರ್, ಮ್ಯಾಗ್ನೀಷಿಯಂ ಇದರಲ್ಲೂ ಕೂಡ ನಾವು ಉಪಯೋಗಿಸಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಶರೀರದ ನಮ್ಮ ತ್ವಚದ ವೈಟಾಲಿಟಿನ ಇನ್ಕ್ರೀಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಏನಿದು ವೈಟಾಲಿಟಿ ಅಂತ ಹೇಳಿದ್ರೆ, ನಮ್ಮ ತ್ವಚೆ ತುಂಬಾ ಹೊಳಪಾಗಿ ಕಾಣ್ಲಿಕ್ಕೆ, ಅದ್ರದ್ದು ಲವಲವಿಕೆ ತನ ತರ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಏನೇ ಒಂದು ಗಾಯ ಆಗ್ತಾ ಇದೆ, ಏನೋ ಒಂದು ಹೀಲಿಂಗ್ ಆಗ್ಬೇಕು ನಮ್ಮ ತ್ವಚೆ ಮೇಲೆ ಅಂತ ಹೇಳಿದ್ರೆ ಅದನ್ನ ಹೀಲ್ ಮಾಡ್ಲಿಕ್ಕೆ ಜಿಂಕ್ ಹೆಲ್ಪ್ ಮಾಡುವಂಥದ್ದು. ನಮ್ಮ ತ್ವಚೆಯಲ್ಲಿ ಇರೋಂಥ ಕೊಲ್ಲಾಜನ್ ಮತ್ತೆ ಎಲಾಸ್ಟಿನ್, ಅದೇನ್ ಎಲಾಸ್ಟಿಸಿಟಿ ಇದೆ, ತುಂಬಾ ವ್ರಿಂಕಲ್ ಫಾರ್ಮೇಷನ್ ಆಗ್ತಾ ಇದೆ, ತುಂಬಾ ಇದು ಪೊದರೆ ಪೊದರೆ ತರ ಆಗ್ತಾ ಇದ್ವಿ, ತುಂಬಾ ಏನು ಲೂಸ್ ಆಗಿದೆ ಸ್ಕಿನ್ ಅಂತ ಹೇಳಿದ್ರೆ ಅಲ್ಲಿ ಸ್ಟ್ರೆಂಥನಿಂಗ್ ಮಾಡ್ಲಿಕ್ಕೆ ಕಾಪರ್ ಅನ್ನೋ ಮಿನರಲ್ ಹೆಲ್ಪ್ ಮಾಡುವಂಥದ್ದು. ಮ್ಯಾಗ್ನೀಷಿಯಂ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಆಂಟಿ ಏಜಿಂಗ್ ಗೆ, ನಮ್ಮಲ್ಲಿ ಜಾಸ್ತಿ ವಯಸ್ಸಾಗಿರೋ ತರ ಒಂದು ಲುಕ್ ಏನ್ ಬರ್ತಾ ಇದೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು ಮ್ಯಾಗ್ನೀಷಿಯಂ. ಸೊ ಈ ಮ್ಯಾಗ್ನೀಷಿಯಂ, ಕಾಪರ್, ಜಿಂಕ್ ಈ ಮೂರದ್ದು ಕಾಂಬಿನೇಷನ್ ಅನ್ನ ನಾವು ಮಿನರಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ.
ನಾವು ಮಲ್ಟಿವಿಟಮಿನ್ ಕಾಂಪ್ಲೆಕ್ಸ್ ಅನ್ನ ಕೂಡ ಇದರಲ್ಲಿ ಹಾಕಿರುವಂತದ್ದು ನಮ್ಮ ಶರೀರದ ನಮ್ಮ ತ್ವಚೆಯ ಕಾಂಪ್ಲೆಕ್ಷನ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ತ್ವಚೆಗೆ ಯಾವುದೇ ಒಂದು ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಬ್ಯಾರಿಯರ್ ತರ ಇದು ಹೆಲ್ಪ್ ಮಾಡುವಂಥದ್ದು. ಯಾವುದೇ ಒಂದು ಸ್ಕಿನ್ ಡೆತ್ ಆಗಿದೆ, ಸೆಲ್ಸ್ ಡೆತ್ ಆಗಿದೆ ಅಂತ ಹೇಳಿದ್ರೆ ಅದು ರಿಜುವಿನೇಷನ್ ಮಾಡ್ಲಿಕ್ಕೆ, ಅದು ಮತ್ತೆ ಅದು ಕ್ಲೀನ್ ಆಗಿ ಹೊಸದಾಗಿ ಬರಕ್ಕೆ ಸೆಲ್ಸು, ಅದಕ್ಕೆ ಅದರಲ್ಲಿ ಜೀವಶಕ್ತಿ ತುಂಬಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಸೊ ಇದರಲ್ಲಿ ಇನ್ನೊಂದು ಎಲಿಮೆಂಟ್ಸ್ ವೆಲ್ನೆಸ್ ಅಂದ್ರೆ ನಾನಾಗ್ಲೇ ಹೇಳಿದೆ ಆಯುರ್ವೇದದಲ್ಲಿ ಹೇಳಿರುವಂತ ನೈಸರ್ಗಿಕವಾಗಿ ಬಂದಿರೋ ಅಂತ ಇಂಗ್ರೀಡಿಯೆಂಟ್ಸ್ ನ ನಾವು ಉಪಯೋಗ ಮಾಡಿದ್ದೇವೆ ಅಂತ. ಇನ್ನೊಂದು ಹರ್ಬಲ್ ಮೆಡಿಸಿನ್ಸ್ ಅಥವಾ ಹರ್ಬಲ್ ಕಾಂಪ್ಲೆಕ್ಸ್ ನಾವಿದನ್ನ ಏನ್ ಹಾಕಿದ್ದೇವೆ ಇದರಲ್ಲಿ ಅಂತ ಹೇಳಿದ್ರೆ, ನಮ್ಮ ತ್ವಚೆ ಟೆಕ್ಸ್ಚರ್ ನ ಇಂಪ್ರೂವ್ ಮಾಡ್ಲಿಕ್ಕೆ, ಅದ್ರದ್ದು ಸ್ಕಿನ್ ಟೋನ್ ಅನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಇದು ಉಪಯೋಗಿಸುವಂಥದ್ದು ಅಥವಾ ಉಪಯೋಗ ಬರೋ ಅಂಥದ್ದೇ ಇದು ಹರ್ಬಲ್ ಕಾಂಪ್ಲೆಕ್ಸ್. ಯಾವ್ಯಾವ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಚಮೋಮೈಲ್ ಅಂತ ಹೇಳ್ತೇವೆ. ಸೊ ಇದರಿಂದ ಏನಾಗುತ್ತೆ, ಯಾವುದೇ ಒಂದು ಸ್ವೆಲ್ಲಿಂಗ್ ತರ ಆಗ್ತಾ ಇದೆ ಅಥವಾ ಯಾವುದೇ ಒಂದು ಬ್ಯಾಕ್ಟೀರಿಯಲ್ ಗ್ರೋತ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಬ್ಲ್ಯಾಕ್ ಬೆರಿನ ಕೂಡ ನಾವಿದ್ರಲ್ಲಿ ಹಾಕಿದ್ದೇವೆ, ಮತ್ತೆ ಆರೆಂಜ್ ಪೀಲ್ ಅನ್ನ ಕೂಡ ನಾವಿದ್ರಲ್ಲಿ ಹಾಕಿದ್ದೇವೆ. ಆರೆಂಜ್ ಪೀಲ್ ನಮ್ಮ ಬಾಡಿ ಕೇರ್ ರೇಂಜ್ ಅಲ್ಲಿ ಇನ್ನೊಂದು ಪ್ರಾಡಕ್ಟ್ ಅಲ್ಲೂ ಬರುವಂತದ್ದು. ಸೊ ಇದರಲ್ಲಿ ಏನಿದೆ, ದಿಸ್ ಇಸ್ ರಿಚ್ ಇನ್ ವಿಟಮಿನ್ ಸಿ, ಎಲ್ಲಾರ್ಗು ಗೊತ್ತು ಇದು ರಿಚ್ ಇನ್ ವಿಟಮಿನ್ ಸಿ. ಸೊ ವಿಟಮಿನ್ ಸಿ ಇಂದ ಏನಾಗುತ್ತೆ, ನಮ್ಮ ಸ್ಕಿನ್ ರೀಜನರೇಷನ್ ಗೆ, ಹೊಸ ಸೆಲ್ಸ್ ಗ್ರೋ ಆಗ್ಲಿಕ್ಕೆ, ಯಾವುದೇ ಒಂದು ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಾ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ, ನಾವು ಜಾಸ್ತಿ ವಯಸ್ಸಾಗಿರೋ ತರ ಕಾಣ್ದಲೇ ಇರೋದಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು ಆರೆಂಜ್ ಪೀಲ್ ಮತ್ತೆ ಬ್ಲ್ಯಾಕ್ ಬೆರಿ. ಬೇರೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನಿದೆ ಇದರಲ್ಲಿ ಅಂತ ಹೇಳಿದ್ರೆ ಸೋಡಿಯಂ PCA ಅನ್ನೋದನ್ನ ಫ್ಯಾಕ್ಟರ್ನ ನಾವಿಲ್ಲಿ ಹಾಕಿದ್ದೇವೆ. ನಾನಾಗ್ಲೇ ಹೇಳಿದೆ ನ್ಯಾಚುರಲ್ ಆಗಿ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಇದು ನಮ್ಮ ತ್ವಚೆಯ ಲೇಯರ್ಸ್ ಮೇಲೆ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಅಥವಾ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡುವಂಥದ್ದು ಇಂಗ್ರೀಡಿಯೆಂಟ್. ಬೇರೆ ಈ ನಮ್ಮ ಎಲಿಮೆಂಟ್ಸ್ ವೆಲ್ನೆಸ್ ಅವರ ಮಲ್ಟಿ ಆಕ್ಷನ್ ಫೇರ್ನೆಸ್ ಕ್ರೀಮು ಬೇರೆ ಏನು ಮಾರ್ಕೆಟ್ ಅಲ್ಲಿ ಇರೋ ಬ್ರ್ಯಾಂಡ್ಸ್ ಗೆ ಡಿಫ್ರೆಂಟ್ ಆಗಿದೆ ಅಥವಾ ಇದ್ರದ್ ಏನ್ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ಇದು ಯಾವುದೇ ತರದ ಒಂದು ಸ್ಟಿಕಿನೆಸ್ ಇರೋದಿಲ್ಲ, ಅಂದ್ರೆ ಅಂಟಲ್ಲ ನಿಮ್ಗೆ. ನೀವು ಫೇಸ್ ಮೇಲೆ ಅಪ್ಲೈ ಮಾಡುತ್ತೆ ಅಥವಾ ನೀವು ಅದನ್ನ ಅಪ್ಲೈ ಮಾಡುವಾಗ ಯಾವುದೇ ತರ ಅಂಟು ನಿಮ್ ಕೈಯಲ್ಲಿ ಬರೋದಿಲ್ಲ, ಮತ್ತೆ ಕ್ಲೀನ್ ಆಗಿ ಇದು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ನಿಮ್ಮ ಚರ್ಮದ ಮೇಲೆ. ನೀವು ಹಚ್ಚಿದ ಮೇಲೆ ನಿಮ್ಗೆ ಒಂದು ಗುಡ್ ಫೀಲಿಂಗ್ ಬರುವಂತದ್ದು, ನಿಮ್ಮ ತ್ವಚೆ ಕ್ಲೀನ್ ಆಗಿ ಕಾಣೋ ಅಂಥದ್ದು ನಿಮ್ಗೆ ಕಾಣುತ್ತೆ. ಸೊ ಇದೇನ ಅನ್ಸುತ್ತೆ, ನೀವು ಹಚ್ಚಿದ ಮೇಲೆ ನನ್ ಸ್ಕಿನ್ ಪಾಲಿಶ್ ಆಗಿದೆಯೇನಪ್ಪ, ನಾನು ಇಷ್ಟು ಫೇರ್ ಆಗಿ ಕಾಣ್ತಿದ್ದೇನೆ ಅನ್ನೋ ಒಂದು ಫೀಲಿಂಗ್ ಬರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಾವ್ ಇದ್ರಲ್ಲಿ ಯೂಸ್ ಮಾಡಿರುವಂತ ಮಿನರಲ್ ಕಾಂಪ್ಲೆಕ್ಸು, ಮಲ್ಟಿ ವಿಟಮಿನ್ ಕಾಂಪ್ಲೆಕ್ಸು ಮತ್ತೆ ಹರ್ಬಲ್ ಕಾಂಪ್ಲೆಕ್ಸು ಆ ತರ ಕೆಲಸ ಮಾಡುತ್ತೆ ಆ ತ್ವಚೆ ಮೇಲೆ, ಆಯ್ತಾ. ಸೊ ಹಾಗಾಗಿ ಆ ಮೆಲನಿನ್ ಕಂಟೆಂಟ್ ಅನ್ನ ಕಡಿಮೆ ಮಾಡಿ ನಮ್ಮ ತ್ವಚೆ ಮೇಲೆ ನಾವು ಫೇರ್ ಆಗಿ ಕಾಣ್ಲಿಕ್ಕೆ, ನಮ್ಮ ಕಾಂಪ್ಲೆಕ್ಷನ್ ಫೇರ್ ಆಗಿ ಕಾಣ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಬೇರೆ ಡೆತ್ ಆಗಿರುವಂತ ಸ್ಕಿನ್ಸ್ ಅನ್ನೆಲ್ಲ ಸೆಲ್ಸ್ ಅನ್ನ ತೆಗಿಲಿಕ್ಕೆ, ನಮ್ಮ ಸ್ಕಿನ್ ಗ್ಲೋ ಆಗ್ಲಿಕ್ಕೆ, ಆ ಹೊಳಪುತನ ಬರ್ಲಿಕ್ಕೆ, ಜೀವಶಕ್ತಿ ಬರ್ಲಿಕ್ಕೆ ನಮ್ಮ ತ್ವಚೆ ಮೇಲೆ ಇದು ಹೆಲ್ಪ್ ಮಾಡುವಂತ. ಯಾರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ, ಎಲ್ಲಾರ್ಗೂ ಗೊತ್ತು, ಆಗ್ಲೇ ಹೇಳ್ದೆ ನಾನು, ಎಲ್ಲಾರು ಯೂಸ್ ಮಾಡ್ಬೋದು ಇದನ್ನ. ನಿಮ್ಮ ಫೇಸ್ ಮೇಲೆ ಜೆಂಟಲ್ ಆಗಿ ಒಂದು ಮಸಾಜ್ ರೀತಿನಲ್ಲಿ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಇದನ್ನ ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಫೇಸ್ಗೆ ಮತ್ತೆ ನೆಕ್ಕಿಗೂ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಸೊ ಹೇಗೆ ಅಪ್ಲೈ ಮಾಡ್ಬೇಕು, ಯಾವುದೇ ಒಂದು ಕ್ರೀಮ್ ಆಗ್ಲಿ ಅದನ್ನ ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಇಲ್ಲಿ ಒಂದು ಚಿಕ್ಕ ವಿಡಿಯೋ ಇದೆ, ಇದನ್ನ ನೋಡೋಣ. ನಾ ಆಗ್ಲೇ ಹೇಳ್ದೆ ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿ, ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಫೇಸ್ ವಾಶ್ ಅನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ನೀವು ಯಾವುದೇ ಒಂದು ಕ್ರೀಮ್ ನ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಇವಾಗ ತೋರಿಸಿದ ವಿಡಿಯೋ ಹೇಗೆ ಅಪ್ಲೈ ಮಾಡಿದ್ರು
ಹಾಗೆ ಅಪ್ಲೈ ಮಾಡ್ಬೇಕಾಗುತ್ತೆ. ನೀವು ಸ್ಮಾಲ್ ಸ್ಮಾಲ್ ಪಾರ್ಟ್ ಅನ್ನ ತಗೊಂಡು ಚಿಕ್ಕ ಚಿಕ್ಕ ಪಾರ್ಟ್ ಅಲ್ಲಿ ನಿಮ್ಮ ಚಿನ್ ಮೇಲೆ, ನಿಮ್ಮ ಚೀಕ್ ಮೇಲೆ, ಫೋರ್ ಹೆಡ್ ಮೇಲೆ ಅಪ್ಲೈ ಮಾಡಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ನೀವು ಇದನ್ನ ಅಪ್ಲೈ ಮಾಡುವಂಥದ್ದು. ಯಾಕೆ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಮಸಲ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಆ ಬೇಸಿಸ್ ಮೇಲೆ ನಾವು ಇಲ್ಲಿ ಅಪ್ಲಿಕೇಶನ್ ನ ಹೇಳಿರುವಂಥದ್ದು. ಸ್ಕಿನ್ ಟ್ಯಾಪಿಂಗ್ ಮಾಡಿದ್ರು ಅವರು ಲಾಸ್ಟ್ ಅಲ್ಲಿ ಅಂತ ಹೇಳಿದ್ರೆ, ನೀವು ಸ್ಮಾಲ್ ಆಗಿ ಟ್ಯಾಪಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಹಿಂಗೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮಸಲ್ ಡೈರೆಕ್ಷನ್ ಎಲ್ಲಿದೆ ಹಾಗೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾವುದೇ ತರಹದ ಹಾರ್ಮ್ ಆಗಲ್ಲ ಆ ಫೇಶಿಯಲ್ ಮಸಲ್ಸ್ ಗಾಗ್ಲಿ ಅಥವಾ ನೆಕ್ ಮಸಲ್ಸ್ ಗಾಗ್ಲಿ. ಆಮೇಲೆ ಅದು ಈವನ್ ಆಗಿ ಸ್ಪ್ರೆಡ್ ಆಗುವಂತದನ್ನ ಕೂಡ ನೀವು ನೋಡ್ತೀರಾ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡುತ್ತೆ ಅಂತ ನಾನು ಹೇಳಿದೆ. ಸೊ ನೀವು ಸ್ಮಾಲ್ ಆಗಿ ಟ್ಯಾಪ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಶಿಯಲ್ ಮಸಲ್ಸ್ ಮೇಲೆ ಅಥವಾ ಆ ನರ್ವ್ ಸಪ್ಲೈ ಏನಿದೆ, ಬ್ಲಡ್ ಸಪ್ಲೈ ಏನಿದೆ ಅಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಮಾಡುವಂಥದ್ದು. ರಕ್ತ ಸಪ್ಲೈ ಯಾವಾಗ ಜಾಸ್ತಿ ಆಗುತ್ತೆ ನಮ್ಮ ತ್ವಚೆ ಅಷ್ಟೇ ಹೆಲ್ದಿ ಆಗಿ ಇರ್ಲಿಕ್ಕೆ ಅದು ಹೆಲ್ಪ್ ಮಾಡುವಂಥದ್ದು. ಸ್ನೇಹಿತರೆ, ಇನ್ನೊಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲಿಮೆಂಟ್ಸ್ ವೆಲ್ನೆಸ್ ಯಾವುದೇ ತರ ಫೇರ್ನೆಸ್ ಸ್ಕಿನ್ ಆಗುತ್ತೆ, ನಿಮ್ಮ ಸ್ಕಿನ್ ಬಹಳ ಫೇರ್ ಆಗ್ಬಿಡ್ತೀರಾ ನೀವು ಇದನ್ನ ಯೂಸ್ ಮಾಡಿ ಅಂತ ದಯವಿಟ್ಟು ರೆಕಮೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಮಾರ್ಕೆಟಿಂಗ್ ಕೂಡ ಮಾಡ್ಬೇಡಿ. ಸೊ ಏನೇ ಒಂದು ಬ್ಯೂಟಿ ಅನ್ನೋದಿರ್ಲಿ ಅಥವಾ ಫೇರ್ನೆಸ್ ಅನ್ನೋದಿರ್ಲಿ, ಅದು ಸ್ಕಿನ್ ಕಾಂಪ್ಲೆಕ್ಷನ್ ಗೆ ಅಷ್ಟೇ ಸೀಮಿತವಾಗಿರುವಂಥದ್ದು. ಆ ಮೆಲನಿನ್ ಕಂಟೆಂಟ್ ಅನ್ನೋದ್ ಏನ್ ಹೇಳಿದೆ ನಾನು, ಅದ್ರ ಮೇಲೆ ನಾವು ಫೇರ್ ಡಾರ್ಕ್ ಕಾಂಪ್ಲೆಕ್ಷನ್ ಅನ್ನೋದನ್ನ ಡಿಫೈನ್ ಮಾಡುವಂಥದ್ದು. ಸೊ ಎಲ್ಲರೂ ಎವ್ರಿ ಒನ್ ಇಸ್ ಬ್ಯೂಟಿಫುಲ್ ಅಂತ ಎಲಿಮೆಂಟ್ಸ್ ವೆಲ್ನೆಸ್ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಎಕ್ಸ್ಟರ್ನಲ್ ಬ್ಯೂಟಿಗಿನ ಇಂಟರ್ನಲ್ ಬ್ಯೂಟಿ ಕೂಡ ನಾವು ಕನ್ಸಿಡರ್ ಮಾಡುವಂಥದ್ದು. ಸೊ ಬ್ಯೂಟಿ ಹ್ಯಾಸ್ ನೋ ಸ್ಕಿನ್ ಟೋನ್ ಅನ್ನೋದನ್ನ ಈ ಎಲಿಮೆಂಟ್ಸ್ ವೆಲ್ನೆಸ್ ಅವರು ಅದನ್ನ ಹೇಳುವಂಥದ್ದು. ಮತ್ತೆ ಬೇರೆ ಏನು ಸ್ಕಿನ್ ಹೆಲ್ದಿ ಆಗಿ ಇರ್ಲಿಕ್ಕೆ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ಕಿನ್ ಕೇರ್ ರೇಂಜ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ವೆಲ್ನೆಸ್ ಅವರ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನು ಕೂಡ ನೀವು ಯೂಸ್ ಮಾಡುವಂಥದ್ದು. ಬಹಳಷ್ಟು ಪ್ರಾಡಕ್ಟ್ ಬಾಡಿ ಕೇರ್ ರೇಂಜ್ ಅಲ್ಲಿ ಇರುವಂತದ್ದು, ಸ್ಕಿನ್ ಕೇರ್, ಆಮೇಲೆ ಇದನ್ನೆಲ್ಲ ಯೂಸ್ ಆನ್ ಅಂಡ್ ಆನ್ ಅವರ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್, ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಆರೋಗ್ಯಕರವಾಗಿ ಇಡ್ಲಿಕ್ಕೆ, ಅದರಲ್ಲಿ ಒಂದು ಹೊಳಪುತನ ಬರ್ಲಿಕ್ಕೆ, ಶೈನಿಂಗ್ ಬರ್ಲಿಕ್ಕೆ, ಗ್ಲೋ ಬರ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಇದ್ರ ಜೊತೆ ನಿದ್ದೆ ಕೂಡ ಚೆನ್ನಾಗಿ ಮಾಡ್ಬೇಕಾಗತ್ತೆ. ನಾವು ಒಂದು ಒಳ್ಳೆ ಲೈಫ್ ಸ್ಟೈಲ್, ನಮ್ಮ ದಿನಚರಿಯನ್ನ ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ನಾವು ಬಹಳ ಕೆಟ್ಟ ಫುಡ್ ತಿಂತಿದೀವಿ, ನ್ಯೂಟ್ರಿಷನ್ ಲೆಸ್ ಡಯಟ್ ಮಾಡ್ತಾ ಇದೀವಿ, ಅಥವಾ ತುಂಬಾ ಬೇರೆ ಎಣ್ಣೆಲೆ ಕರೆದಿರುವಂತ ಪದಾರ್ಥಗಳು ತಿಂತಿದೀವಿ, ನಾವು ಹೆಲ್ದಿ ಆಗಿ ಇಟ್ಕೋತಿಲ್ಲ, ಕ್ಲೀನ್ ಆಗಿ ಇಟ್ಕೋತಿಲ್ಲ ನಮ್ಮ ಶರೀರವನ್ನ ಅಥವಾ ನಮ್ಮ ಸ್ಕಿನ್ ಅನ್ನ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ನಾವು ಬರೀ ಪ್ರಾಡಕ್ಟ್ ನ ಯೂಸ್ ಮಾಡೋದು, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ಚೆನ್ನಾಗಿ ವರ್ಕ್ ಆಗೋದಿಲ್ಲ. ನಾವು ನೀರು ಬಹಳಷ್ಟು ಚೆನ್ನಾಗಿ ಕುಡಿಬೇಕಾಗತ್ತೆ. ಹೈಡ್ರೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಚೆನ್ನಾಗಿ ನೀರು ಕುಡಿತಿಲ್ಲ, ಜಾಸ್ತಿ ನೀರು ಕುಡಿತಿಲ್ಲ ಅಂತ ಹೇಳಿದ್ರೆ ಸ್ಕಿನ್ ತುಂಬಾ ಡ್ರೈ ಆಗುವಂಥದ್ದು, ರಫ್ನೆಸ್ ಬರುವಂಥದ್ದು, ಆ ತ್ವಚೆ ಮೇಲೆ ಲವಲವಿಕೆ ಆಗ್ಲಿ, ಆ ಪ್ರಕಾಶತನ ಆಗ್ಲಿ, ಗ್ಲೋ ಆಗ್ಲಿ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಆ ಮಾಯಿಶ್ಚರ್ ಕಂಟೆಂಟ್ ಏನಿದೆ ಅದು ನಮ್ಮ ಸ್ಕಿನ್ ಇಂದಾನು ಅಬ್ಸಾರ್ಬ್ ಆಗುವಂಥದ್ದು ನಮ್ಮ ಶರೀರಕ್ಕೆ, ಹೌದಲ್ವಾ? ಸೊ ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ನಮ್ಮ ಆರೋಗ್ಯನು ಹೆಲ್ದಿ ಆಗಿರುತ್ತೆ, ನಮ್ಮ ಸ್ಕಿನ್ ಕೂಡ ಹೆಲ್ದಿ ಆಗಿದೆ. ಸೊ ಏನೇನಿದೆ ಈ ಮಲ್ಟಿ ಆಕ್ಷನ್ ಫೇರ್ನೆಸ್ ಕ್ರೀಮ್ ಅಲ್ಲಿ ಅಂತ ಓದಿದ್ವಿ, ಯಾರ್ಯಾರಿಗೆ ಕೊಡ್ಬೇಕು ಅಥವಾ ಹೇಗೆ ಇದನ್ನ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನಾವು ಓದಿದ್ವಿ. ಸೊ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ, ನೀವು ನಮ್ಮ ಆನ್ಲೈನ್ ಯೂಟ್ಯೂಬ್ ಅಲ್ಲೂ ಸಬ್ಸ್ಕ್ರೈಬ್ ಆಗ್ಬೋದು. ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಬರ್ತಾ ಇದೆ, ಏನೇ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಬಗ್ಗೆ ನಾವು ವಿಡಿಯೋ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನೀವು ಇ ಕಾಮರ್ಸ್ ವೆಬ್ಸೈಟ್ ಇಂದ ಖರೀದಿ ಮಾಡಬೇಡಿ. ಅದು ಇನ್ ಕೇಸ್ ಎಕ್ಸ್ಪೈರಿ ಆಗಿದ್ರೆ ಅಥವಾ ಫೇಕ್ ಆಗಿದ್ರೆ ಅದಕ್ಕೆ ಯಾವುದೇ ತರಹದ ಗ್ಯಾರಂಟಿ ಇಲ್ಲ. ನಮ್ಮ ಎಲ್ಲಾ ಪ್ರಾಡಕ್ಟ್ ಅನ್ನ ನೀವು www.indiashopee.com ಇಂದ ತಗೋಬಹುದು. ಯಾವ್ದಾದ್ರೂ ಸ್ಟೋರಿಗೆ ಹೋಗಿ ಕೂಡ ನೀವು ತಗೋಬಹುದು. ಇವತ್ತು ನಾನು ಈ ಬಾಡಿ ಕೇರ್ ರೇಂಜ್ ಅಲ್ಲಿ ಪರ್ಸನಲ್ ಕೇರ್ ಸ್ಕಿನ್ ಕೇರ್ ಅಲ್ಲಿ ಮೂರು ಪ್ರಾಡಕ್ಟ್ ಗಳ ಬಗ್ಗೆ ಟ್ರೈನಿಂಗ್ ಅನ್ನ ಮಾಡಿದೆ. ಮೂರು ಪ್ರಾಡಕ್ಟ್ ಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾರ್ಯಾರು ಇವತ್ತು ನನ್ನ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿದ್ದೀರಾ ಅವರಿಗೆಲ್ಲ ನನ್ನ ಧನ್ಯವಾದಗಳು. ನಾನು ಡಾಕ್ಟರ್ ಮಾನಸಾ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ನಾಳೆ ಇನ್ನೊಂದು ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ನಾವು ಮಾಡೋಣ. MIDG ಇಯಾನ್ ಅವರ ಓರಲ್ ಹೆಲ್ತ್ ಕೇರ್ ಬಗ್ಗೆ ನಾವು ನೋಡೋಣ, ಏನಿದೆ ಅದರಲ್ಲಿ ಅಂತ ಹೇಳಿ, ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ನಾವು ನಾಳೆ ತಿಳ್ಕೊಳ್ಳೋಣ. ಸೊ ಯಾರ್ಯಾರು ನನ್ನ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೀರಾ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು.
Thank you for watching. For more business and product videos, subscribe the channel now.